Hi friends, welcome to Classic Education YouTube channel. Ivattina ondu Hindu analysis alli kelavondish important articles matte editorial na discuss martidivi. So notre now 1/8/2023 denappa andre Hindu analysis alli kelavondish important articles matte editorial na discuss martidivi. So first article enide andre recalibrating India's clean energy strategy. Andre notre Bharatadalli enappa andre gadigegoskara navenu ee holegalanna balasta idru. ಚುಲಾಂತ ಏನ್ ಕರೀತಾರಲ್ಲ ಒಲೆಗಳನ್ನ ಏನ್ ಬಳಸ್ತಿದ್ರ ಅದ್ರ ಬದಲಾಗಿ ಏನಪ್ಪಾ ಅಂದ್ರೆ ಎಲ್ ಪಿ ಜಿ ಕನೆಕ್ಷನ್ ಕೊಡಿಸಿ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಸ್ವಚ್ಛ ಇಂಧನ ಸಿಗ್ಬೇಕಂತ ಹೇಳಿ ಏನು ಭಾರತ ಸರ್ಕಾರ ಒಂದು ಡಿಸೈಡ್ ಅನ್ನ ಮಾಡಿತ್ತು. ಯಾಕಂದ್ರೆ ನೋಡ್ರಿ, ಹೊಗೆ ಕುಡಿಯೋದ್ರಿಂದ ಏನಾಗುತ್ತಂದ್ರೆ ಈ ಒಂದು ರೋಗಗಳು ಬರಕ್ ಸ್ಟಾರ್ಟ್ ಆಗುತ್ತೆ, ಕ್ಯಾನ್ಸರ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪಾ ಅಂದ್ರೆ ಅಡಿಗೆ ಮಾಡೋದಕ್ಕೋಸ್ಕರ ಸ್ವಚ್ಛ ಇಂಧನ ಏನು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಈಗ ಅದನ್ನ ಏನ್ ಮಾಡ್ಬೇಕಾಗಿದೆ ಅಂದ್ರೆ ರೀಕ್ಯಾಲಿಬ್ರೇಟ್ ಮಾಡ್ಬೇಕಾಗಿದೆ. ಅಂದ್ರೆ ಇಲ್ಲಿ ಸ್ವಚ್ಛ ಇಂಧನ ಮಾಡುವಂತ ಬಳಕೆದಾರರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ನೋಡ್ರಿ, ಯಾವ ತರನಾಗಿ ಅದನ್ನ ಇನ್ನೂ ಕೂಡ ಜಾಸ್ತಿ ಮಾಡ್ಬೇಕು. ಅಂದ್ರೆ ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಎಲೆಕ್ಟ್ರಿಸಿಟಿಗೆ ನಾವು ಅಪ್ಲೈ ಮಾಡ್ಬೇಕಾ ಅಥವಾ ಎಲೆಕ್ಟ್ರಿಸಿಟಿ ಕಡೆ ಗಮನ ಹರಿಸಬಹುದಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇಂಡಕ್ಷನ್ ಸ್ಟೋವ್ಸ್ ಇರ್ಬೋದು, ಆ ತರನಾಗಿ ನಾವು ಗಮನ ಹರಿಸ್ಬೇಕಾ ಅಥವಾ ಬೇರೆ ಏನಾದ್ರೂ ಅಲ್ಟರ್ನೇಟಿವ್ ಹುಡುಕೋಬೇಕಾ? ಅಥವಾ ನಾವೇನ್ ಮಾಡ್ಬೋದು ಅಂದ್ರೆ ಎಲ್ ಪಿ ಜಿಗೆ ಸಬ್ಸಿಡಿನ ಜಾಸ್ತಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಕಳೆದ 15 ವರ್ಷದಿಂದ ನೋಡ್ರಿ, ಭಾರತ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಈ ಎಲ್ ಪಿ ಜಿ ಕನೆಕ್ಷನ್ಸ್ ಏನಿದೆ ಅಥವಾ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆಲ್ಲ ಅದರ ಅಡಾಪ್ಷನ್ಸ್ ನ ಕೊಡ್ತಾ ಇದೆ. ಸೊ ನೋಡ್ರಿ, ಈ ಲಿಕ್ವಿಡ್ ಪೆಟ್ರೋಲಿಯಂ ಸಕ್ಸಸ್ ಅಥವಾ ಗ್ಯಾಸ್ ಏನಿದೆಲ್ಲ ಇದರ ಒಂದು ಎಲ್ ಪಿ ಜಿ ಕನೆಕ್ಷನ್ಸ್ ಅಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಕಳೆದ 15 ವರ್ಷದಲ್ಲಿ ನೋಡ್ರಿ ಶಹರ ಪಟ್ಟಣಗಳಲ್ಲಿ ಜಾಸ್ತಿ ಆಗಿದೆ. ಆಮೇಲೆ ಏನಪ್ಪಾ ಅಂದ್ರೆ ಯಾರು ಬಡವರು ಇದಾರಲ್ಲ ಅವರು ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲೂ ಕೂಡ ಬಳಸ್ತಾ ಇದ್ದಾರೆ. ಜೊತೆಗೆ ನೋಡ್ರಿ, ಗ್ರಾಮೀಣ್ ವಿತರ್ಕ ಯೋಜನೆ ಏನಿತ್ತಲ್ಲ, ಈ ವಿತರ್ಕ ಯೋಜನೆ ಏನಪ್ಪಾ ಅಂದ್ರೆ 2009ರಲ್ಲಿ ಲಾಂಚ್ ಮಾಡ್ತಾರೆ. ಇದರಿಂದ ಏನಂದ್ರೆ ಹಳ್ಳಿಗಳಲ್ಲಿ ಏನು ಕೇವಲ 18% ಮಾತ್ರ ಎಲ್ ಪಿ ಜಿ ಗ್ಯಾಸ್ ಅನ್ನ ಬಳಸ್ತಿದ್ರಲ್ಲ, ಅದೇ ಏನಾಯ್ತಂದ್ರೆ 18% ಇಂದ ನೋಡ್ರಿ 60% ಗೆ ಜಾಸ್ತಿ ಆಯ್ತು. ಯಾವ ಒಂದು ಯೋಜನೆ ಇದೆ ಅಂದ್ರೆ ಗ್ರಾಮೀಣ್ ವಿತರಕ್ ಯೋಜನೆ ಮೂಲಕ ಏನಪ್ಪಾ ಅಂದ್ರೆ ಎಲ್ ಪಿ ಜಿ ಕನೆಕ್ಷನ್ಸ್ ಏನಾಯ್ತಂದ್ರೆ 18% ಇಂದ 60% ವರೆಗೂ ಜಾಸ್ತಿ ಆಯ್ತು. ಈ ಒಂದು ಯೋಜನೆ ಯಾವಾಗ ಲಾಂಚ್ ಮಾಡ್ತಾರೆ ಅಂದ್ರೆ 2009ರಲ್ಲಿ ಲಾಂಚ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಏನಿದೆಲ್ಲ ಇದೇನ್ ಮಾಡಿದೆಪ್ಪ ಅಂದ್ರೆ 2016ರಲ್ಲಿ ಈ ಯೋಜನೆಯನ್ನ ಲಾಂಚ್ ಮಾಡ್ತಾರೆ. ಈ ಯೋಜನೆಯಿಂದ ನೋಡ್ರಿ 9.5 ಕೋಟಿ ಹೊಸ ಮನೆಗಳಿಗೆ ಏನಪ್ಪಾ ಅಂದ್ರೆ ಎಲ್ ಪಿ ಜಿ ಕನೆಕ್ಷನ್ ಸಿಕ್ತು ಹೋಯ್ತು. ಹಾಗಾಗಿ ನೋಡ್ರಿ, ಈಗ ನಾವು ಎಲ್ ಪಿ ಜಿ ಕವರ್ ಅನ್ನ ತೆಗೆದುಕೊಳ್ತಾ ಹೋದ್ರೆ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಈಗ ಏನಪ್ಪಾ ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ಸ್ ಇದೆ, ಪ್ರತಿಯೊಬ್ಬರು ಕೂಡ ಎಲ್ ಪಿ ಜಿ ಗ್ಯಾಸ್ ಅನ್ನ ಬಳತಾ ಇದ್ದಾರೆ. ಇದನ್ನ ನಾವು ಹೇಳ್ಬೇಕಾದ್ರೆ ನೋಡ್ರಿ, ಇದೇನಪ್ಪಾ ಅಂದ್ರೆ ಆಡಳಿತಾತ್ಮಕವಾಗಿ ಮತ್ತೆ ಏನಪ್ಪಾ ಅಂದ್ರೆ ಆಪರೇಷನಲ್ ಮಿರಾಕಲ್ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಏನಿದೆಲ್ಲ, ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ ಪಿ ಜಿ ಕನೆಕ್ಷನ್ಸ್ ಬರಬೇಕು, ಎಲ್ಲಾ ಕಡೆ ಆಲ್ಮೋಸ್ಟ್ ಆಗ್ಬೇಕಂದ್ರೆ ಇದು ಒಂದು ಮಿರಾಕಲೇ ಸಹಿ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ, ಇಷ್ಟು ವರ್ಷ ಏನಾಗಿತ್ತಪ್ಪ ಅಂದ್ರೆ ಎಲ್ ಪಿ ಜಿ ಅಪ್ವರ್ಡ್ ಗ್ರೋತ್ ಇತ್ತು. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಏನಾಗ್ತಿತ್ತು ಅಂದ್ರೆ ಎಲ್ ಪಿ ಜಿ ಬಳಕೆದಾರರ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು. ಆದ್ರೆ ಈ ವರ್ಷ ಏನಾಗಿದೆ ಅಂದ್ರೆ ಅದು ನೆಗೆಟಿವ್ ಗ್ರೋತ್ ಅನ್ನ ತೋರಿಸ್ತಾ ಇದೆ. ಅಂದ್ರೆ ಅಪ್ವರ್ಡ್ ಗ್ರೋತ್ ಬದಲಾಗಿ ಅದೇನ್ ಮಾಡ್ತಾ ಇದೆಪ್ಪ ಅಂದ್ರೆ ಡೌನ್ವರ್ಡ್ ಗ್ರೋತ್ ಅನ್ನ ತೋರಿಸ್ತಾ ಇದೆ. ಸೊ ನೋಡ್ರಿ, ಕಳೆದ 15 ವರ್ಷದಲ್ಲಿ ಏನಪ್ಪಾ ಅಂದ್ರೆ ಮೊದಲ ಬಾರಿಗೆ ಅದೇನಾಗಿದೆ ಅಂದ್ರೆ -0.5 ಗ್ರೋತ್ ಅನ್ನ ತೋರಿಸಿದೆ. ಅಂದ್ರೆ ಫೈನಾನ್ಷಿಯಲ್ ಇಯರ್ 2022ರಲ್ಲಿ ಕಂಪೇರ್ ಮಾಡಿದ್ರೆ 2023ಕ್ಕೆ ನೋಡ್ರಿ ಎಲ್ ಪಿ ಜಿ ಗ್ರೋತ್ ಏನಾಗಿದೆ ಅಂದ್ರೆ 0.5% ಅಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗೇನು ಎಲ್ ಪಿ ಜಿ ಗ್ರೋತ್ ಆಗ್ತಾ ಇತ್ತು, ಅಭಿವೃದ್ಧಿ ಆಗ್ತಿತ್ತಲ್ಲ, ಅದಕ್ಕೆ ಸಡನ್ ಆಗಿ ನೆಗೆಟಿವ್ ಆಗಿದ್ದಕ್ಕೆ ಕಾರಣಗಳೇನು ಅಂತ ಇಲ್ಲಿ ಹುಡುಕ್ತಾ ಇದ್ದಾರೆ. ಅದಕ್ಕೆ ನೋಡ್ರಿ ಎರಡು ಪ್ರಶ್ನೆಗಳು ನಮ್ಗೆ ಹುಟ್ಟುತ್ತಾ ಹೋಗುತ್ತೆ. ಏನ್ ಎರಡು ಪ್ರಶ್ನೆಗಳು ಹುಟ್ಟುತ್ತಪ್ಪ ಅಂದ್ರೆ, ಎಲ್ಲಿವರೆಗೂ ನೋಡ್ರಿ ಭಾರತ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ಅನ್ನ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಹೋಗ್ಬೇಕು. ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ಗೆ ಏನ್ ಸಬ್ಸಿಡಿ ಕೊಡ್ತಾರಲ್ಲ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಯಾವ್ದಕ್ಕೋಸ್ಕರ ಅಪ್ಪ ಅಂದ್ರೆ ಅಲ್ಲಿರುವಂತ ಜನರ ಅಡಾಪ್ಷನ್ ಜಾಸ್ತಿ ಮಾಡೋದಕ್ಕೆ. ಅಂದ್ರೆ ಜನರಲ್ಲಿ ಎಲ್ ಪಿ ಜಿ ಕನೆಕ್ಷನ್ ಅನ್ನ ಜಾಸ್ತಿ ಬಳಸೋದಕ್ಕೋಸ್ಕರ ನೋಡ್ರಿ ಎಲ್ಲಿವರೆಗೂ ಏನಪ್ಪಾ ಅಂದ್ರೆ ಭಾರತ ಸರ್ಕಾರ ಸಬ್ಸಿಡಿನ ಕೊಡ್ಬೇಕು ಅನ್ನೋದು ಒಂದು ಕ್ವಶನ್ಸ್. ಆದ್ರೆ ಇದು ಬಿಟ್ಟು ಏನಪ್ಪಾ ಅಂದ್ರೆ ಈಗ ಎಲ್ ಪಿ ಜಿ ಕನೆಕ್ಷನ್ಸ್ ಅನ್ನ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಕ್ಲೀನ್ ಎನರ್ಜಿ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಆಗ್ಲೇ ಡಿಸ್ಕಸ್ ಮಾಡ್ದಂಗೆ ಎಲೆಕ್ಟ್ರಿಸಿಟಿ ಅಥವಾ ಇಂಡಕ್ಷನ್ ಸ್ಟೋವ್ಸ್ ನ ಯೂಸ್ ಮಾಡಬಹುದು, ಈ ತರನಾಗ ಏನಾದ್ರು ಅಲ್ಟರ್ನೇಟಿವ್ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಏನ್ ಮಾಡ್ತಿದ್ರು ಅಂದ್ರೆ ನಾವು ಕ್ವಶನ್ ಅನ್ನ ಹಾಕೋತಿದ್ವಿ. ಜೊತೆಗೆ ನೋಡ್ರಿ ಇದನ್ನ ಎಕ್ಸ್ಪ್ಲೋರೇಷನ್ ಕೂಡ ಮಾಡ್ತಿದ್ವಿ. ಯಾಕಂದ್ರೆ ಎಲ್ ಪಿ ಜಿ ಕನೆಕ್ಷನ್ಸ್ ಗ್ರೋತ್ ಕಮ್ಮಿ ಆಗಿರೋದ್ರಿಂದ ವಾಟ್ ಆರ್ ದ ಅಲ್ಟರ್ನೇಟಿವ್ ವೇಸ್ ಅಂತ ಹೇಳಿ ನಾವು ಸರ್ಚ್ ಮಾಡ್ತಾ ಇದೀವಿ. ಇತ್ತೀಚಿನ ದಿನಗಳಲ್ಲಿ ನೋಡ್ರಿ ಭಾರತದ ಮನೆಗಳಲ್ಲಿ ಏನಪ್ಪಾ ಅಂದ್ರೆ ಪ್ರಾಥಮಿಕ ಇಂಧನವಾಗಿ ಯಾವ್ದನ್ನ ಬಳಸ್ತಾ ಇದಾರೆ ಅಂದ್ರೆ ಎಲ್ ಪಿ ಜಿ ಅನ್ನ ಬಳಸ್ತಾ ಇದ್ದಾರೆ. ಸೊ ಈಗ 2011ರಲ್ಲಿ ಎಲ್ ಪಿ ಜಿ ಅನ್ನ ಪ್ರಾಥಮಿಕ ಇಂಧನವಾಗಿ ಎಷ್ಟು ಪರ್ಸೆಂಟ್ ಮನೆಗಳಲ್ಲಿ ಬಳಸ್ತಾ ಇದ್ರಪ್ಪ ಅಂದ್ರೆ ಕೇವಲ 33% ಮನೆಗಳಲ್ಲಿ ಮಾತ್ರ ಬಳಸ್ತಾ ಇದ್ರು. ಅದು 2021ರ ಹೊತ್ತಿಗೆ ನೋಡ್ರಿ 71% ಮನೆಗಳಲ್ಲಿ ಬಳಸ್ತಾ ಇದ್ದಾರೆ. ಇದು ಕೂಡ ಏನಪ್ಪಾ ಅಂದ್ರೆ ಇಂಡಿಯಾ ರೆಸಿಡೆನ್ಶಿಯಲ್ ಎನರ್ಜಿ ಕನ್ಸಂಪ್ಷನ್ ಸರ್ವೆ ಪ್ರಕಾರ. ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಕೌನ್ಸಿಲ್ ಆನ್ ಎನರ್ಜಿ ಅಂಡ್ ಎನ್ವೈರನ್ಮೆಂಟ್ ಅಂಡ್ ವಾಟರ್ ಅನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸರ್ವೆನ ಕಂಡಕ್ಟ್ ಮಾಡ್ತಾರೆ. ಸೊ ನೋಡ್ರಿ ಇದರಿಂದ ಏನಪ್ಪಾ ಅಂದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಭಾರತದಲ್ಲಿರುವಂತ ಮನೆಗಳೇನಿದೆಯಲ್ಲ
ಅವರು ಕೂಡ ಏನಪ್ಪಂದ್ರೆ ಕ್ಲೀನ್ ಕುಕಿಂಗ್ ಎನರ್ಜಿನ ಅಡಾಪ್ಟ್ ಮಾಡ್ಕೋತಿದ್ದಾರೆ, ಅಂದ್ರೆ ಸ್ವಚ್ಛವಾದ ಅಡುಗೆ ಇಂಧನವನ್ನು ಅವರಿಗೆ ಬಳಸ್ತಾ ಇದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಏನ್ ಪಾಲಿಸೀಸ್ ಬೇಕು, ಏನ್ ಪರಿಹಾರಗಳು ಬೇಕಲ್ಲ ಅವುಗಳನ್ನ ನಾವು ತೆಗೆದುಕೊಂಡ್ ಬರಬೇಕು. ಎಸ್ಪೆಷಲಿ ಏನಪ್ಪಂದ್ರೆ ಆರ್ಥಿಕ ನಿಬಂಧನೆಗಳು ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದ್ ಎಲ್ ಪಿ ಜಿ ಕನೆಕ್ಷನ್ ರೇಟ್ ಆಲ್ಮೋಸ್ಟ್ 1200 ರುಪೀಸ್ ಆಗಿರೋದ್ರಿಂದ, ನಾನು ಜನರಲ್ ಆಗಿ ಹೇಳ್ತಿರೋದು 1200 ರುಪೀಸ್ ಆಗಿರೋದ್ರಿಂದ ಅದನ್ನ ಪರ್ಚೇಸ್ ಮಾಡುವಂತ ಕೆಪಾಸಿಟಿ ಏನ್ ಕಮ್ಮಿ ಆಗ್ತಿದ್ದಿಲ್ಲ. ಅದಕ್ಕೋಸ್ಕರ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಕೆಲವೊಂದಿಷ್ಟು ಸೊಲ್ಯೂಷನ್ಸ್ ನ ಕೊಡಬೇಕಾಗುತ್ತೆ. ಇಲ್ಲಿ ಆರ್ಥಿಕ ನಿಬಂಧನೆಗಳಿಂದ ಹೊರಗಡೆ ಬರೋದಕ್ಕೆ ನೋಡ್ರಿ ಕೆಲವೊಂದ್ ಟೈಮ್ ನಾವು ಏನಪ್ಪಂದ್ರೆ ಸಬ್ಸಿಡೀಸ್ ನ ಕೊಡಬೇಕಾಗತ್ತೆ. ಆದ್ರೆ ಜಾಗತಿಕವಾಗಿ ನೋಡ್ರಿ ಕೆಲವೊಂದಿಷ್ಟು ಇವೆಂಟ್ಸ್ ಗಳಾಗ್ತವೆ ಅಥವಾ ಕೆಲವೊಂದಿಷ್ಟು ಏನಪ್ಪಂದ್ರೆ ಘಟನೆಗಳು ಸಂಭವಿಸ್ತವೆ. ಈ ಘಟನೆಗಳಿಂದ ಏನಾಗುತ್ತೆ ಅಂದ್ರೆ ಎಲ್ ಪಿ ಜಿ ಕನೆಕ್ಷನ್ಸ್ ಗೆ ಏನಪ್ಪಂದ್ರೆ ನಿಯರ್ ಯೂನಿವರ್ಸಲ್, ಅಂದ್ರೆ ಎಲ್ಲರೂ ಮನೆಯಲ್ಲೂ ಕೂಡ ಏನಪ್ಪಂದ್ರೆ ಎಲ್ ಪಿ ಜಿ ಕನೆಕ್ಷನ್ಸ್ ನ ಒಂದು ಆಸೆ ಏನಿತ್ತಲ್ಲ ಅದೀಗ ನಮಗೆ ಸಾಧ್ಯ ಆಗ್ತಿಲ್ಲ. ಯಾವೆಲ್ಲ ಘಟನೆಗಳಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ COVID-19 ಪ್ಯಾಂಡಮಿಕ್, ಅಂದ್ರೆ ಕೊರೋನಾ ಅಂತ ನಾವೇನ್ ಕರಿತೀವಲ್ಲ, ಈ ಕೊರೋನಾದಲ್ಲಿ ಏನಾಯ್ತಪ್ಪ ಅಂದ್ರೆ ಬಹಳಷ್ಟು ಜನರು ಕೂಡ ತಮ್ಮ ಜೀವನವನ್ನ ಕಳೆದುಕೊಂಡ್ರು ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಅವ್ರಿಗೆ ಸಾವಾಯ್ತು. ಜೊತೆಗೆ ನೋಡ್ರಿ ವ್ಯಕ್ತಿಗಿರುವಂತ ಆದಾಯ ಏನಿದೆ, ಅಂದ್ರೆ ಒಬ್ಬ ವ್ಯಕ್ತಿಗೆ ಏನ್ ಆದಾಯ ಇರುತ್ತಲ್ಲ ಆ ಆದಾಯ ಕೂಡ ಕಮ್ಮಿ ಆಗ್ತಾ ಹೋಯ್ತು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇತ್ತೀಚೆಗೆ ನೋಡ್ರಿ ರಷ್ಯಾ ಏನ್ ಮಾಡಿದೆ ಅಂದ್ರೆ ಯುಕ್ರೇನ್ ಮೇಲೆ ಯುದ್ಧ ಏನ್ ಸಾರಿದೆಯಲ್ಲ, ಇದರಿಂದನೂ ಕೂಡ ಏನಾಗ್ತಿದೆ ಅಂದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈ ಒಂದು ಕಚ್ಚಾ ಇಂಧನ ಮತ್ತೆ ಏನಪ್ಪ ಅಂದ್ರೆ ಅದರ ರಿಲೇಟೆಡ್ ಪ್ರಾಡಕ್ಟ್ಸ್ ಏನಿದೆ, ಎಲ್ ಪಿ ಜಿ ಇರ್ಬೋದು, ಬೇರೆ ಬೇರೆ ಗ್ಯಾಸಸ್ ಕನೆಕ್ಷನ್ಸ್ ಏನಿದೆಲ್ಲ ಅವುಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದ ನೋಡ್ರಿ ನಾವು ಭಾರತದಲ್ಲಿ ಏನಪ್ಪ ಅಂದ್ರೆ ಎಲ್ಲರೂ ಮನೆಗಳಲ್ಲಿ ಎಲ್ ಪಿ ಜಿ ಕನೆಕ್ಷನ್ಸ್ ನ ಹೊಂದ್ಬೇಕಂತ ಏನ್ ಆಸೆಯನ್ನ ಹೊಂದಿದ್ವಲ್ಲ ಆ ಆಸೆ ಈಗ ಏನಾಗ್ತಿದೆ ಅಂದ್ರೆ ಈಡೇರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇವುಗಳು ಏನಪ್ಪ ಅಂದ್ರೆ ಕೊರೋನಾ ಮತ್ತೆ ರಷ್ಯಾ ಇನ್ವೇಷನ್ ಆಫ್ ಉಕ್ರೇನ್ ಅಥವಾ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡಿರೋದ್ರಿಂದ ಏನು ಪ್ರೈಸ್ ಗಳು ಜಾಸ್ತಿ ಆಗ್ತಿದ್ದಲ್ಲ, ಈ ಒಂದು ನಮ್ಮ ಯೂನಿವರ್ಸಲ್ ಕನೆಕ್ಷನ್ಸ್ ಆಸೆಗೆ ಏನಾಗ್ತಿದೆ ಅಂದ್ರೆ ನಿಬಂಧನೆಗಳನ್ನ ಒಡ್ತಾ ಇದೆ. 2020ರಲ್ಲಿ ನೋಡ್ರಿ COVID-19 ಏನ್ ಬರುತ್ತಲ್ಲ ಇದಾದ್ಮೇಲೆ ಏನಪ್ಪ ಅಂದ್ರೆ ಎಲ್ ಪಿ ಜಿ ಬಳಕೆದಾರರಿಗೆ ಏನು ಒಂದು ಈ ಒಂದು ಸಬ್ಸಿಡಿನ ಕೊಡ್ತಿದ್ರಲ್ಲ ಆ ಸಬ್ಸಿಡಿನ ಏನ್ ಮಾಡಿದ್ರೆ ಅಂದ್ರೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸ್ತು. ಇದಾದ್ಮೇಲೆ ನೋಡ್ರಿ ಆರ್ಥಿಕ ವರ್ಷ 2021ರಲ್ಲಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಈ ಒಂದು ಗ್ರಾಹಕರಿಗೆ ಅಂದ್ರೆ ಯಾವೆಲ್ಲ ಗ್ರಾಹಕರು ಏನಪ್ಪ ಅಂದ್ರೆ ಈ ಒಂದು ಪ್ರಧಾನ ಮಂತ್ರಿ ಉಜ್ವಲ ಯೋಜನಾದಲ್ಲಿ ಬರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾ ಅಂದ್ರೆ ಫ್ರೀ ಎಲ್ ಪಿ ಜಿ ಸಿಲಿಂಡರ್ ಗಳನ್ನ ಕೊಡ್ತು, ಅಂದ್ರೆ ಉಚಿತವಾಗಿ ಏನಪ್ಪ ಅಂದ್ರೆ ಎಲ್ ಸಿ ಡಿ ಎಲ್ ಪಿ ಜಿ ಸಿಲಿಂಡರ್ ಗಳನ್ನ ಕೊಡ್ತಾ ಹೋಯ್ತು. ಎಸ್ಪೆಷಲಿ ನೋಡ್ರಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಒಳಗೆ ಏನಪ್ಪ ಅಂದ್ರೆ ಈ ಸಿಲಿಂಡರ್ ಗಳನ್ನ ಕೊಡ್ತಾ ಹೋದ್ರು. ಇದರಿಂದ ಏನಾಯ್ತು ಅಂದ್ರೆ ಎಲ್ ಪಿ ಜಿ ರೀಫಿಲ್, ಅಂದ್ರೆ ಈಗ ಖಾಲಿ ಆದಾಗ ನಾವೇನ್ ತುಂಬಿಸ್ತಾ ಹೋಗ್ತಿವಲ್ಲ ಗ್ಯಾಸ್ ಗಳನ್ನ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ನೋಡ್ರಿ ಪ್ರತಿಯೊಬ್ಬ ಆಕ್ಟಿವ್ ಕನೆಕ್ಷನ್ಸ್ ಇರೋದಂದ್ರೆ ಪ್ರತಿಯೊಂದು ಮನೆಯನ್ನು ಕೂಡ ಏನಪ್ಪ ಅಂದ್ರೆ 4.55 ಸಿಲಿಂಡರ್ಸ್ ನ ಫಿಲ್ ಮಾಡ್ತಾ ಹೋದ್ರು. ಅದೇ ನೋಡ್ರಿ ಆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯೊಳಗಿರುವಂತ ಬಳಕೆದಾರ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಮುಂಚೆ 3-4 ಸಿಲಿಂಡರ್ ಗಳನ್ನ ಮಾತ್ರ ಫಿಲ್ ಮಾಡ್ತಿದ್ರೆ, ಈಗ ಸಿಲಿಂಡರ್ ನ ಉಚಿತವಾಗಿ ಕೊಡೋದ್ರಿಂದ ನೋಡ್ರಿ ಪ್ರತಿಯೊಬ್ಬರು ಕೂಡ ನೋಡ್ರಿ ಪ್ರತಿ ಕನೆಕ್ಷನ್ಸ್ ಗೆ ಏನಪ್ಪ ಅಂದ್ರೆ 4.55 ಸಿಲಿಂಡರ್ಸ್ ನ ಫಿಲ್ಫಿಲ್ ಮಾಡ್ತಾ ಹೋದ್ರು. ಆದ್ರೆ ಏನಪ್ಪ ಅಂದ್ರೆ 24 ಫ್ರೀ ಸಿಲಿಂಡರ್ಸ್ ಏನ್ ಕೊಡೋದಿತ್ತು, 24 ಕೋಟಿ ಫ್ರೀ ಸಿಲಿಂಡರ್ಸ್ ಏನಿತ್ತಲ್ಲ ಅದರಲ್ಲಿ ಕೇವಲ ಏನಂದ್ರೆ 14.1 ಕೋಟಿ ಅವ್ರು ಮಾತ್ರ ಏನಪ್ಪ ಅಂದ್ರೆ ಕನ್ಸ್ಯೂಮ್ ಅನ್ನ ಮಾಡಿದ್ದಾರೆ. ಅಂದ್ರೆ 24 ಕೋಟಿ ಮನೆಗಳಿಗೆ ಏನಂದ್ರೆ ಈ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಲ್ಲಿ ಫ್ರೀ ಸಿಲಿಂಡರ್ ಏನ್ ಕೊಟ್ಟಿದ್ರಲ್ಲ ಅದರಲ್ಲಿ ಏನ್ ಮಾಡಿದ್ರೆ ಅಂದ್ರೆ 1/3 ಭಾಗ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ 14.1% 1 ಕೋಟಿ ಅಷ್ಟು ಮನೆಗಳು ಮಾತ್ರ ಏನ್ ಮಾಡಿದೆ ಅಂದ್ರೆ ಈ ಫ್ರೀ ಸಿಲಿಂಡರ್ ಯೋಜನೆ ಏನಿದೆಯಲ್ಲ ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಸಿಲಿಂಡರ್ ಕನೆಕ್ಷನ್ಸ್ ಗೆ 200 ರೂಪಾಯಿ ಸಬ್ಸಿಡಿನ ಕೊಡ್ತಾರಲ್ಲ ಅದನ್ನು ಕೂಡ ಏನಪ್ಪ ಅಂದ್ರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾದಲ್ಲಿ ಏನಪ್ಪ ಅಂದ್ರೆ ಬಳಕೆದಾರರಿಗೆ ಸೆಪ್ಟೆಂಬರ್ 2022 ಜಾರಿಗೆ ತರ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ 2022ರಲ್ಲಿ ಜಾರಿಗೆ ತಂದಿದ್ರ ನೋಡ್ರಿ ಆರ್ಥಿಕ ವರ್ಷ 2023ರಲ್ಲಿ ಏನಪ್ಪ ಅಂದ್ರೆ ಈಗೇನು ಪ್ರತಿಯೊಬ್ಬರು ಮನೆಯವರು ಆಕ್ಟಿವ್ ಕನೆಕ್ಷನ್ಸ್ ಇರೋರು ಕೇವಲ ಏನ್ ಮಾಡ್ತಾರೆ ಅಂದ್ರೆ 3.68 ಸಿಲಿಂಡರ್ ನ ಮಾತ್ರ ರಿಫಿಲ್ ಮಾಡ್ಕೋತಿದ್ರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ 4.09 ಸಿಲಿಂಡರ್ಸ್ ನ ರಿಫಿಲ್ ಮಾಡ್ಕೋತಿದ್ದಾರೆ. ಜೊತೆಗೆ ನೋಡ್ರಿ ಸರಾಸರಿ ಏನಪ್ಪ ಅಂದ್ರೆ ನಾನ್ ಪಿ ಎಂ ಯುವೈ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಬಿಟ್ಟು ಏನು ಬಳಕೆದಾರರಿದಾರಲ್ಲ ಅವರ ಬಳಕೆ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಅವರ ಒಂದು ಸಿಲಿಂಡರ್ ಬಳಕೆ ಏನಾಗುತ್ತೆ ಅಂದ್ರೆ ಸ್ಲೋ ಆಗಿ ಡಿಕ್ಲೈನ್ ಆಗ್ತಾ ಹೋಗುತ್ತೆ ಅಥವಾ ಕಡಿಮೆ ಬಳಕೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ 40% ಏನಪ್ಪ ಅಂದ್ರೆ ಈ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಗ್ರಾಹಕರು ಏನ್ ಮಾಡ್ತಾರೆ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಕಡಿಮೆ ಸಿಲಿಂಡರ್ ನ 1 ವರ್ಷದಲ್ಲಿ ಬಳಕೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ನೋಡ್ರಿ 60% ಏನಪ್ಪ ಅಂದ್ರೆ ಕರೆಕ್ಟ್ ಆಗಿ ಬಳಕೆ ಮಾಡ್ತಾರೆ, ಇನ್ನು ಉಳಿದಂತ 40% ಕನ್ಸ್ಯೂಮರ್ಸ್ ಅಥವಾ ಗ್ರಾಹಕರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷಕ್ಕೆ 2 ಸಿಲಿಂಡರ್ ಅಥವಾ 2ಕ್ಕಿಂತ ಕಮ್ಮಿ ಸಿಲಿಂಡರ್ ನ ರೀಫಿಲ್ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ನೋಡ್ರಿ ಎಷ್ಟು ನಾವು ಎಫರ್ಟ್ ಹಾಕಿದ್ರು ಸಹ ಏನಪ್ಪ ಅಂದ್ರೆ ಎಸ್ಪೆಷಲಿ ನೋಡ್ರಿ ಹೋಮ್ ಡೆಲಿವರಿ ಕೊಡ್ಬೋದಿರ್ಬೋದು, ಅಂದ್ರೆ ಸಿಲಿಂಡರ್ ಹೋಮ್ ಡೆಲಿವರಿ ಕೊಡ್ಬೋದಿರ್ಬೋದು. ಜೊತೆಗೆ ಏನಪ್ಪ ಅಂದ್ರೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಪ್ರತಿಯೊಂದು ಊರುಗಳಲ್ಲಿ ಏನಪ್ಪ ಅಂದ್ರೆ ಸಿಲಿಂಡರ್ ಡಿಸ್ಟ್ರಿಬ್ಯೂಷನ್ಸ್ ಇರ್ತಿರಲಿಲ್ಲ, ಆ ಇಶ್ಯೂನ ಸಾಲ್ವ್ ಮಾಡಿದ್ರು ಸಹ ಏನಪ್ಪ ಅಂದ್ರೆ ಇಲ್ಲಿ ಬಳಕೆದಾರರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ.
ಹಾಗಾಗಿ ಏನು ಹೇಳ್ತಿದ್ದಾರೆ ಅಂದ್ರೆ ಜಾಸ್ತಿ ಬಜೆಟ್ ಅನ್ನು ನಾವು ಕೊಡಬೇಕು ಎಸ್ಪೆಷಲಿ ಯಾವುದಕ್ಕೋಸ್ಕರ ಕೊಡಬೇಕಪ್ಪ ಅಂದ್ರೆ ಸಬ್ಸಿಡಿ ಕೊಡಬೇಕು ಅವಾಗ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಬಡವರು ಏನಿದ್ದಾರೆ ಯಾರು ಎಲ್ ಪಿ ಜಿ ಕನೆಕ್ಷನ್ಸ್ ನ ತಗೊಂಡಿದ್ದಾರಲ್ಲ ಆ ಬಡವರು ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ ಪಿ ಜಿ ಕನೆಕ್ಷನ್ ನ ಜಾಸ್ತಿ ಮಾಡ್ಕೋತಾರೆ ಜೊತೆಗೆ ಅದಕ್ಕಿರುವಂತ ಆಹಾರದ ಆರೋಗ್ಯದ ಬೆನಿಫಿಟ್ ಏನಿದೆ ಅಂದ್ರೆ ನೋಡ್ರಿ ಸ್ವಚ್ಛ ಇಂಧನವನ್ನ ಬಳಸಿದ್ರೆ ನಿಮಗೆ ರೋಗ ರುಜಿನಗಳು ಬರೋದ್ರಿಂದ ನೀವೇನ್ ದೂರ ಇರ್ತಿರಲ್ಲ ಅವುಗಳನ್ನ ಅವರು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಓವರ್ಲ್ ಆಗಿ ಏನ್ ಹೇಳ್ಬೇಕಂದ್ರೆ ನೀವೇನೇ ಎಫರ್ಟ್ ಹಾಕಿದ್ರು ಸಹ ಏನಪ್ಪ ಅಂದ್ರೆ ಆರ್ಥಿಕವಾಗಿ ನೀವು ಬಡವರಿಗೆ ಸಬ್ಸಿಡೀಸ್ ಅನ್ನ ಕೊಡದೆ ಹೋದ್ರೆ ಅವ್ರೇನ್ ಮಾಡಲ್ಲ ಅಂದ್ರೆ ಸ್ವಚ್ಛ ಇಂಧನವಾದಂತ ಎಲ್ ಪಿ ಜಿ ಸಿಲಿಂಡರ್ ನ ಜಾಸ್ತಿ ಬಳಸಲ್ಲ ಬದಲಾಗಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಅಲ್ಟರ್ನೇಟಿವ್ ಸೋರ್ಸ್ ಗೆ ಕಡೆ ಗಮನವನ್ನ ಹರಿಸ್ತಾರೆ ಹಾಗಾಗಿ ಹೆಚ್ಚೆಚ್ಚು ಬಜೆಟ್ ಅನ್ನ ನಾವು ಯಾವ್ದು ಕೊಡ್ಬೇಕಪ್ಪ ಅಂದ್ರೆ ಸಬ್ಸಿಡೈಸ್ಡ್ ಸಿಲಿಂಡರ್ ಕಡೆಗೆ ಕೊಡಬೇಕಾಗತ್ತೆ ಇಲ್ಲಿ ಇನ್ನೂ ಒಂದು ಸಮಸ್ಯೆ ಇರೋದೇನಪ್ಪ ಅಂದ್ರೆ ಭಾರತ ನೋಡ್ರಿ ಎಲ್ ಪಿ ಜಿ ಏನ್ ಮಾಡತ್ತೆ ಅಂದ್ರೆ ಇಂಪೋರ್ಟ್ ಮಾಡತ್ತೆ ಅಂದ್ರೆ ಬೇರೆ ಕಡೆಯಿಂದ ನಾವೇನ್ ಮಾಡ್ಕೋತೀವಿ ಅಂದ್ರೆ ಆಮದು ಮಾಡ್ಕೋತೀವಿ ಎಲ್ ಪಿ ಜಿ ಇರ್ಬೋದು ಅಥವಾ ಏನ್ ಕಚ್ಚಾ ತೈಲಗಳಿರುತ್ತಲ್ಲ ಅದನ್ನ ಆಮದು ಮಾಡ್ತಾ ಹೋಗ್ತೀವಿ ಅದು ರಿಫೈನ್ಡ್ ಕಮೋಡಿಟಿ ಆಗಿ ಬರುತ್ತೆ ಸೊ ನೋಡ್ರಿ 2022ರಲ್ಲಿ ಅಂದ್ರೆ ಈ ಒಂದು ಉಜ್ವಲ ಯೋಜನೆ ಏನಿತ್ತಲ್ಲ ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ 46% ಮಾತ್ರ ಗ್ರೋತ್ ಆಗಿತ್ತು ಆದ್ರೆ 2023ರಲ್ಲಿ ನೋಡ್ರಿ ಆ ಗ್ರೋತ್ ಏನಾಗಿದೆ ಅಂದ್ರೆ 64% ಗೆ ಜಾಸ್ತಿ ಆಗಿದೆ ಜೊತೆಗೆ ಏನಪ್ಪ ಅಂದ್ರೆ ಭಾರತದಲ್ಲಿ ಗೃಹ ಮನೆಗಳೇನಿದೆ ಅಂದ್ರೆ ಹೌಸ್ ಹೋಲ್ಡ್ಸ್ ಏನಿದ್ದಾರೆ ಇವ್ರು ನೋಡ್ರಿ ಇಲ್ಲಿವರೆಗೂ ಕೂಡ ಏನ್ ಮಾಡಿದಾರೆ ಅಂದ್ರೆ ಎಲ್ ಪಿ ಜಿ ಪ್ರೈಸಸ್ ಏನಿದೆ ಅಂದ್ರೆ ಗ್ಯಾಸ್ ಪ್ರೈಸಸ್ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗುವಂಗೆ ನೋಡಿದ್ದಾರೆ ಮುಂಚೆ 2015-16ರಲ್ಲಿ ಏನಪ್ಪ ಅಂದ್ರೆ 600-700 ರೂಪಾಯಿ ಇದ್ದಿದ್ದೀಗ ಆಲ್ಮೋಸ್ಟ್ 1200 ರೂಪಾಯಿ ಬಂದಿದೆ ಆಲ್ಮೋಸ್ಟ್ ಡಬಲ್ ಆಗಿದೆ ಹಾಗಾಗಿ ನೋಡ್ರಿ ಅವರಿಗೆ ಹೊಡೆತ ಆಗ್ತಾ ಇದೆ ಜೊತೆಗೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಪ್ಪ ಅಂದ್ರೆ ಈ ತರದ ಕಚ್ಚಾ ಪದಾರ್ಥಗಳ ಒಂದು ಬೆಲೆ ಏನಿದೆ ಅದು ತುಂಬಾ ಏನಪ್ಪ ಅಂದ್ರೆ ವೊಲಟೈಲ್ ಆಗಿದೆ ಅಂದ್ರೆ ಸ್ಥಿರವಾಗಿಲ್ಲ ಬದಲಾಗಿ ಅಸ್ಥಿರವಾಗಿದೆ ಎಸ್ಪೆಷಲಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ನೋಡ್ರಿ ಯಾವಾಗ ರಷ್ಯಾ ಏನ್ ಮಾಡ್ತಪ್ಪ ಅಂದ್ರೆ ಯುಕ್ರೇನ್ ಮೇಲೆ ಯುದ್ಧ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ ಏನಾಯ್ತು ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಕಚ್ಚಾ ತೈಲದ ಬೆಲೆ ತುಂಬಾ ಅಸ್ಥಿರವಾಗಿ ಹೊರಹೊಮ್ಮಿತು ಇದರಿಂದ ಏನಂದ್ರೆ ಪೆಟ್ರೋಲಿಯಂ ಇರ್ಬೋದು ಮತ್ತೆ ಬೇರೆ ಪದಾರ್ಥಗಳ ಮೇಲೆ ನೋಡ್ರಿ ಡೊಮೆಸ್ಟಿಕ್ ಬಜೆಟ್ ಇತ್ತಲ್ಲ ಅದು ಜಾಸ್ತಿ ಆಗ್ತಾನೆ ಹೋಯ್ತು ಇದ್ರ ಜೊತೆಗೆ ಏನಕ್ಕೆ ಅಂದ್ರೆ ಭಾರತ ಈಗ ನೋಡ್ರಿ ಏನನ್ನ ಒಂದು ಕಾಲದಲ್ಲಿ ಏನಪ್ಪಾ ಅಂದ್ರೆ 20,000 ಕೋಟಿಯಷ್ಟು ಸಬ್ಸಿಡೀಸ್ ಅನ್ನ ಕೊಡ್ತಿದ್ವಿ ಎಲ್ ಪಿ ಜಿ ಕನೆಕ್ಷನ್ಸ್ ಏನ್ ಸಬ್ಸಿಡಿ ಕೊಡ್ತಿದ್ವಲ್ಲ ಆ ಸಬ್ಸಿಡಿನ ಕೊಡೋದಕ್ಕೆ ಮತ್ತೆ ಸಾಧ್ಯವಾಗುತ್ತೆ ಅನ್ನೋದೀಗ ಕ್ವಶನ್ ಮಾರ್ಕ್ ಇದೆ ಯಾಕಂದ್ರೆ ನೋಡ್ರಿ ಈಗೇನಾಗ್ತಿದೆ ಅಂದ್ರೆ ನಾವು ಹೆಚ್ಚು ಹಣವನ್ನ ಯಾವ್ದ್ರ ಮೇಲೆ ಖರ್ಚು ಮಾಡ್ತಿದ್ವಿಪ್ಪ ಅಂದ್ರೆ ಇಂಪೋರ್ಟಿಂಗ್ ಮಾಡೋದ್ರ ಮೇಲೆ ಅಂದ್ರೆ ಆಮದು ಮಾಡ್ಕೊಳ್ಳೋದ್ರ ಮೇಲೆ ಖರ್ಚು ಮಾಡ್ತಿರೋದ್ರಿಂದ ನಮಗೇನಂದ್ರೆ ಮತ್ತೆ ಸಬ್ಸಿಡಿ ಕೊಡೋದಕ್ಕೆ ಹಣವನ್ನ ಹೊಂದಿಸಕ್ ಆಗ್ತಾ ಇಲ್ಲ ಹಾಗಾಗಿ ನೋಡ್ರಿ ಮುಂಚೆ ನಾವೇನ್ 20,000 ಕೋಟಿ ಸಬ್ಸಿಡಿನ ಕೊಡ್ತಿದ್ವಲ್ಲ ಆ ಸಬ್ಸಿಡಿನ ಜಾರಿಗೆ ತರಕ್ಕೆ ಆಗುತ್ತಾ ಅನ್ನೋದಿಗೆ ಏನಂದ್ರೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ಈಗ ನೋಡ್ರಿ ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಜೊತೆಗೆ ಏನಪ್ಪ ಅಂದ್ರೆ ಭಾರತ ಒಂದು ಸ್ವಚ್ಛ ಇಂಧನದ ಯೋಜನೆಯನ್ನ ಅಳವಡಿಸ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಈಗ ಕೆಲವೊಂದಿಷ್ಟು ಚೇಂಜ್ ಅನ್ನ ಮಾಡಬೇಕಾಗಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ನಾವೇನ್ ಸ್ವಚ್ಛ ಇಂಧನದ ತಂತ್ರಜ್ಞಾನಗಳನ್ನ ಬಳಸ್ತಿದ್ವಲ್ಲ ಅವುಗಳನ್ನ ಚೇಂಜ್ ಮಾಡಬೇಕಾಗಿದೆ ಎಸ್ಪೆಷಲಿ ನೋಡ್ರಿ ನಾವು ಎಲ್ ಪಿ ಜಿ ಮೇಲೆ ಏನಪ್ಪ ಅಂದ್ರೆ ಸ್ವಚ್ಛ ಇಂಧನಕ್ಕೋಸ್ಕರ ಅಂದ್ರೆ ಅಡುಗೆ ಎಲ್ ಪಿ ಜಿ ನ ಕೊಡಬೇಕಂತ ಏನ್ ಸ್ವಚ್ಛ ಇಂಧನದ ಮೇಲೆ ನಾವು ಡಿಪೆಂಡ್ ಆಗಿದ್ವಲ್ಲ ಅದರಿಂದ ಹೊರಗಡೆ ಬರಬೇಕಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನಾವೇನ್ ಮಾಡಬಹುದು ಅಂದ್ರೆ ಎಲ್ ಪಿ ಜಿ ಬಿಟ್ಟು ನಾವೇನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಕಡೆ ಶಿಫ್ಟ್ ಆಗ್ಬೋದು ಇಂಡಕ್ಷನ್ ಸ್ಟೋವ್ಸ್ ಇರ್ಬೋದು ಇಂಡಕ್ಷನ್ ಕುಕ್ಕರ್ ಇರ್ಬೋದು ಇವುಗಳನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ಸ್ವಚ್ಛವಾದ ಇಂಧನವನ್ನ ಸರಬರಾಜು ಮಾಡಬಹುದು ಇದರಿಂದ ನಮ್ಗೆ ಏನಂದ್ರೆ ಏನ್ ಇಂಪೋರ್ಟ್ ಮಾಡ್ಕೋಬಹುದಲ್ಲ ಅದನ್ನ ಕಮ್ಮಿ ಮಾಡಬಹುದಾಗಿದೆ ಇದಕ್ಕೋಸ್ಕರ ನೋಡ್ರಿ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಪ್ರತಿಯೊಂದು ಕಡೆನೂ ಏನಪ್ಪ ಅಂದ್ರೆ 100% ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಇದೆ ಅಂದ್ರೆ ಅಲ್ಲಿ ವಿದ್ಯುತ್ ಶಕ್ತಿ ಸರಬರಾಜು ಆಗುತ್ತೆ ಅಂತ ನೋಡ್ಕೋಬೇಕು ಎಸ್ಪೆಷಲಿ ಎಲ್ಲಪ್ಪ ಅಂದ್ರೆ ರೂರಲ್ ಹೌಸ್ ಹೋಲ್ಡ್ ಅಂದ್ರೆ ಹಳ್ಳಿಗಳಲ್ಲಿ ಈ 100% ಕನೆಕ್ಷನ್ ಇದೆ ಅಂತ ನಾವು ನೋಡ್ಬೇಕಾಗತ್ತೆ ಜೊತೆಗೆ ನೋಡ್ರಿ CCEW ಸ್ಟಡಿ ಪ್ರಕಾರ ಏನಪ್ಪ ಅಂದ್ರೆ ಇನ್ ಕೇಸ್ ಏನಪ್ಪ ಅಂದ್ರೆ ನಿಮ್ಗೆ ಪ್ರತಿ ಯೂನಿಟ್ಗೆ 8 ರೂಪಾಯಿ ಟ್ಯಾರಿಫ್ ಹಾಕಿದ್ರು ಸಹ ಏನಪ್ಪ ಅಂದ್ರೆ ನೀವೇನ್ ಎಲೆಕ್ಟ್ರಿಸಿಟಿ ಇಂದ ಕುಕ್ಕಿಂಗ್ ಮಾಡ್ತೀರಾ ಅಥವಾ ಅಡುಗೆ ಮಾಡ್ತಿರಲ್ಲ ಇದೇನಪ್ಪ ಅಂದ್ರೆ ಎಲ್ ಪಿ ಜಿ ಪ್ರೈಸಸ್ ಗಿಂತ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವು ಪ್ರತಿ ಯೂನಿಟ್ಗೂ ಕೂಡ ಏನಂದ್ರೆ 8 ರೂಪಾಯಿನ ಪೇ ಮಾಡಿದ್ರು ಸಹ ನಿಮಗೇನ್ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ ಯಾವ್ದ್ರಿಂದ ಏನಪ್ಪಾ ಅಂದ್ರೆ ಅಡಿಗೆ ಮಾಡಿದ್ರಿಂದ ಏನ್ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತಲ್ಲ ಇದು ಎಲ್ ಪಿ ಜಿ ಗ್ಯಾಸ್ ಗಿಂತನು ಕೂಡ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗಿರುತ್ತೆ ಅಂತ ಹೇಳಿ CEEW ಅವರು ಏನಪ್ಪಾ ಅಂದ್ರೆ ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಇನ್ನು ನಾವೇನ್ ತಿಳ್ಕೊಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಲೆಜಿಟಿಮೇಟ್ ಕನ್ಸರ್ನ್ಸ್ ಇದೆ ಏನ್ ಕನ್ಸರ್ನ್ಸ್ ಇದೆ ಅಂದ್ರೆ ನೋಡ್ರಿ ಈಗ ಹಳ್ಳಿಗಳಲ್ಲಿ ಏನಪ್ಪಾ ಅಂದ್ರೆ ಪವರ್ ಡಿಸ್ಟ್ರಿಬ್ಯೂಷನ್ ಗ್ರಿಡ್ಸ್ ಏನಿದೆ ಅವು ಪ್ರಾಪರ್ ಆಗಿ ಕೆಲಸ ಮಾಡಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಪವರ್ ಗ್ರಿಡ್ ಡಿಸ್ಟ್ರಿಬ್ಯೂಷನ್ಸ್ ಇರ್ಬೋದು ಮತ್ತೆ ಹಳ್ಳಿಗಳಲ್ಲಿರುವಂತಹ ಲೈನ್ಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಎಲೆಕ್ಟ್ರಿಕಲ್ ಕುಕ್ಕಿಂಗ್ ಮಾಡುವಂತದನ್ನ ಸಪೋರ್ಟ್ ಮಾಡುತ್ತೆ ಎಸ್ಪೆಷಲಿ ಏನಂದ್ರೆ 3-phase ಲೈನ್ ಅನ್ನ ಕೊಡಬೇಕಾಗುತ್ತೆ ಯಾಕಂದ್ರೆ ನೋಡ್ರಿ ಕೆಲವೊಂದಿಷ್ಟು ಮಷಿನ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ಹೈ ಪವರ್ ಅನ್ನ ಕನ್ಸಂಪ್ಷನ್ ಮಾಡೋದ್ರಿಂದ ಅದು ಆ ಒಂದು ಕೆಪಾಸಿಟಿನ ತಡ್ಕೊಳ್ಳೋದಕ್ಕೆ ಶಕ್ತಿ ಇದೆ ಅಂತ ನಾವು ಚೆಕ್ ಮಾಡ್ಬೇಕಾಗತ್ತೆ ಇದ್ರ ಜೊತೆಗೆ ನೋಡ್ರಿ ನಾವು ಅಲೈನ್ ಮಾಡ್ಬೇಕಾಗತ್ತಂದ್ರೆ ಕಂಟಿನ್ಯೂಸ್ ಎಲೆಕ್ಟ್ರಿಸಿಟಿಯನ್ನ ಸಪ್ಲೈ ಮಾಡೋದ್ರಿಂದ ಏನಂದ್ರೆ ಜನರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಸ್ವಚ್ಛವಾದ ಇಂಧನವಾದಂತ ಎಲೆಕ್ಟ್ರಿಸಿಟಿ ಕಡೆಗೆ ತಮ್ಮ ಸ್ವಿಚ್ ಓವರನ್ನ ಮಾಡ್ತಾರೆ ಜೊತೆಗೆ ನೋಡ್ರಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಜೊತೆಗೆ ಏನಪ್ಪ ಅಂದ್ರೆ 24x7 ನಾವೇನ್ ಮಾಡ್ಬೇಕಂದ್ರೆ ಕರೆಂಟ್ ಅನ್ನು ಕೂಡ ಅಲ್ಲಿ ಪ್ರೊವೈಡ್ ಮಾಡ್ಬೇಕಾಗತ್ತೆ
ಶಹರ ಪಟ್ಟಣಗಳಲ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ ನೋಡ್ರಿ, ಆಲ್ರೆಡಿ ಏನಪ್ಪ ಅಂದ್ರೆ 10% ಹೌಸ್ ಹೋಲ್ಡ್ಸ್ ಏನಿದ್ದಾರೆ ಅಂದ್ರೆ ಸಿಟಿಗಳಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ 10% ಮನೆಗಳಲ್ಲಿ ಈಗ ಏನ್ ಮಾಡ್ತಿದ್ರು ಅಂದ್ರೆ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಅನ್ನ ಯೂಸ್ ಮಾಡ್ಕೊಂಡು ಅಡುಗೆಯನ್ನ ಮಾಡ್ತಿದ್ರೆ ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಇನ್ನೂ ಹೆಚ್ಚು ಗೊಳಿಸಬೇಕಾಗಿದೆ. ಸೊ ನೋಡ್ರಿ, ನಾವು ಏನಾದ್ರೂ ಹಳ್ಳಿಗಳಲ್ಲಿ ಈ ತರದ ಟ್ರಾನ್ಸಿಷನ್ಸ್ ಆಗ್ಬೇಕಂದ್ರೆ ಅಂದ್ರೆ ಈ ಒಂದು ಎಲ್ ಪಿ ಜಿ ಬಿಟ್ ಏನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಅಥವಾ ಈ ಒಂದು ಎಲೆಕ್ಟ್ರಿಸಿಟಿ ಮೇಲೆ ಅಡುಗೆ ಮಾಡ್ಬೇಕು ಅಥವಾ ವಿದ್ಯುತ್ ಶಕ್ತಿ ಮೇಲೆ ಅಡುಗೆ ಮಾಡ್ಬೇಕಂದ್ರೆ ಮೊದಲು ಅದರ ಟ್ರಾನ್ಸಿಷನ್ ಎಲ್ಲ ಆಗ್ಬೇಕಂದ್ರೆ ಶಹರ ಪಟ್ಟಣಗಳು ಆಗ್ಬೇಕಾಗುತ್ತೆ. ಅದಾದ್ಮೇಲೆ ನೋಡ್ರಿ ಅದು ಹಳ್ಳಿಗೆ ತಾನೇ ಪಸರಿಸುತ್ತೆ. ಅದಕ್ಕೋಸ್ಕರ ಒಂದು ಮೆಕ್ಯಾನಿಸಮ್ಸ್ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಎಲ್ ಪಿ ಜಿ ಪ್ರೈಸಸ್ ಏನಿದೆಲ್ಲ ಆ ಎಲ್ ಪಿ ಜಿ ಪ್ರೈಸಸ್ ಅನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಥ್ರೆಶೋಲ್ಡ್ ಲಿಮಿಟ್ ಏನಿದೆ ಅಂದ್ರೆ ನೋಡ್ರಿ ಆನ್ ಆನ್ ಎವರೇಜ್ ಏನಪ್ಪ ಅಂದ್ರೆ ನಾವ್ ಒಂದು ಸಿಲಿಂಡರ್ ನ ಎಷ್ಟಕ್ಕೆ ಮಾರ್ತೀವಲ್ಲ ಅದಕ್ಕಿಂತ ಏನಪ್ಪ ಅಂದ್ರೆ ಥ್ರೆಶೋಲ್ಡ್ ಲಿಮಿಟ್ ಅನ್ನ ದಾಟಿ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಸಿಲಿಂಡರ್ ಗೆ ನೀವು 1200 ರೂಪಾಯಿ ಕೊಡ್ತಿದ್ರಿ ಅಂದ್ರೆ ಒಂದು 1500 ಥ್ರೆಶೋಲ್ಡ್ ಅಂತ ಇಟ್ಕೊಂಡ್ರೆ ನೀವು 1500 ದಾಟಿ 1800 ರೂಪೀಸ್ ವರೆಗೂ ಅದನ್ನ ಮಾಡ್ಬಿಟ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಜನರು ಏನ್ ಮಾಡ್ತಾರೆ ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ಬದಲಾಗಿ ಅಲ್ಟರ್ನೇಟಿವ್ ಸೋರ್ಸ್ ಅನ್ನ ಹುಡುಕ್ತಾ ಹೋಗ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಎಲ್ ಪಿ ಜಿ ಬಿಟ್ಟು ಏನಪ್ಪ ಅಂದ್ರೆ ಅಲ್ಟರ್ನೇಟಿವ್ ಏನಿದೆ, ನಾವು ಅಡುಗೆ ಮಾಡೋದಕ್ಕೆ ಇರುವಂತ ಅಲ್ಟರ್ನೇಟಿವ್ಸ್ ಏನಿದೆ ಅಂತ ಹುಡುಕ್ತಾ ಹೋಗ್ತಾರೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಅಥವಾ ಈ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಏನಾಗುತ್ತೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ನೋಡ್ರಿ ಹೊಸ ಹೊಸ ಏನಪ್ಪ ಅಂದ್ರೆ ಈ ಕುಕ್ಕಿಂಗ್ ಟೆಕ್ನಾಲಜೀಸ್ ಕೂಡ ಬರಬಹುದು, ಮಾಡೆಲ್ಸ್ ಕೂಡ ಬರಬಹುದು. ಇದರಿಂದ ನಮ್ಗೆ ಏನಂದ್ರೆ ಎಲ್ ಪಿ ಜಿ ಮೇಲೆ ನಾವೀಗೇನು ಹೆಚ್ಚು ಡಿಪೆಂಡೆನ್ಸ್ ಆಗಿದ್ವಲ್ಲ ಆ ಡಿಪೆಂಡೆನ್ಸ್ ಕೂಡ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಈಗ ಏನಪ್ಪ ಅಂದ್ರೆ ಯಾರೆಲ್ಲ ಎಲ್ ಪಿ ಜಿ ಬಿಟ್ಟು ಏನಪ್ಪ ಅಂದ್ರೆ ಈ ಕುಕ್ಕಿಂಗ್ ಅಥವಾ ಎಲೆಕ್ಟ್ರಿಸಿಟಿನ ಅಡಾಪ್ಟ್ ಮಾಡ್ಕೋತಾರಲ್ಲ, ಇದರಿಂದ ಏನಾಗುತ್ತೆ ಅಂದ್ರೆ ನೋಡ್ರಿ ಈ ಡೊಮೆಸ್ಟಿಕ್ ಆಗಿ ಅಂದ್ರೆ ಸ್ಥಳೀಯವಾಗಿ ಏನಾಗುತ್ತೆ ಅಂದ್ರೆ ಉತ್ಪಾದನೆಗೆ ಹೆಚ್ಚಿನ ಒಂದು ಬೇಡಿಕೆ ಬರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ಬೋದು ಅಂದ್ರೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಕಂಡುಹಿಡಿಬಹುದು, ಜೊತೆಗೆ ಏನಪ್ಪ ಅಂದ್ರೆ ಹೆಚ್ಚೆಚ್ಚು ಮ್ಯಾನುಫ್ಯಾಕ್ಚರ್ ಅನ್ನು ಕೂಡ ಮಾಡಬಹುದಾಗಿದೆ. ಇದರಿಂದ ನಮಗೇನಂದ್ರೆ ಎಲ್ ಪಿ ಜಿ ಮೇಲೆ ನಾವು ಈಗ ಎಲ್ ಪಿ ಜಿನ ನಾವೇನು ಆಮದು ಮಾಡ್ಕೋತಿದ್ವಿ ಅಲ್ಲ ಅದ್ರ ಮೇಲೆ ನಮ್ಮ ಆಧಾರ ಕಮ್ಮಿ ಆಗುತ್ತೆ. ಇದರಿಂದ ನಮ್ಮ ಫಾರೆಕ್ಸ್ ರಿಸರ್ವ್ ಕೂಡ ಕಮ್ಮಿ ಆಗೋದು ಹೋಗುತ್ತೆ. ಅಂದ್ರೆ ನಮ್ದೇನೀಗ ಫಾರೆಕ್ಸ್ ಔಟ್ಫ್ಲೋ ಆಗ್ತಿತ್ತಲ್ಲ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೋಡ್ರಿ ನಾವ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಸರ್ಕಾರದವರು ಯಾರೆಲ್ಲ ಉತ್ಪಾದಕರು ಇರ್ತಾರೆ ಅವರಿಗೆ ನೀವ್ ಏನ್ ಮಾಡ್ಬೇಕಾಗತ್ತಂದ್ರೆ ಕೆಲವೊಂದಿಷ್ಟು ಇನ್ಸೆಂಟಿವ್ಸ್ ನ ಕೊಡಬೇಕಾಗತ್ತೆ. ಜೊತೆಗೆ ನೋಡ್ರಿ ಅವರು ಅವರ ಸಾಮರ್ಥ್ಯವನ್ನು ಕೂಡ ಜಾಸ್ತಿ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ಯಾವ ತರನಾಗ ಏನಪ್ಪ ಅಂದ್ರೆ ಒಂದು ಗ್ಯಾಸ್ ಮತ್ತೆ ಎಲೆಕ್ಟ್ರಿಕಲ್ ಕುಕ್ ಟಾಪ್ಸ್ ಅನ್ನ ತೆಗೆದುಕೊಂಡ್ರೆ ಅಂದ್ರೆ ಒಂದೇ ಕುಕ್ ಟಾಪ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಗ್ಯಾಸ್ ಆದ್ರೂ ಯೂಸ್ ಮಾಡಬಹುದು, ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಂಡು ಅಂದ್ಕೊಂಡ್ರೆ ಅವಾಗ ಏನಾಗುತ್ತೆ ಅಂದ್ರೆ ಹೆಚ್ಚೆಚ್ಚು ಜನ ಅದನ್ನ ಬಳಸಲಿಕ್ಕೆ ಹೋಗ್ತಾರೆ. ಇದ್ರ ಜೊತೆಗೆ ನೋಡ್ರಿ ಈಗಿರುವಂತ ಟ್ರೆಡಿಷನಲ್ ಒಲೆಗಳೇನಿದೆಯಲ್ಲ ಅದನ್ನ ಒಲೆಗಳನ್ನ ರಿಪ್ಲೇಸ್ ಮಾಡಿ ಈ ಕುಕ್ಕಿಂಗ್ ಅಂದ್ರೆ ಚೂಲಾಸ್ ಬದಲಾಗಿ ನಾವ್ ಇಲ್ಲಿ ಏನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಈಗೇನು ಈ ಚೂಲಾಸ್ ಇಂದ ಅಥವಾ ಒಲೆಗಳಿಂದ ಹೊಗೆ ಬರುತ್ತಲ್ಲ ಹೊಗೆಗಳು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ನಾವು ವಾತಾವರಣಕ್ಕೆ ಏನೀಗ ಮಲಿನತೆಯನ್ನ ಮಾಡ್ತಿದ್ವಲ್ಲ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡ್ರಿ ಈಗ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಕಾರ್ಬನ್ ಮಾರುಕಟ್ಟೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಎಲ್ಲಾ ದೇಶಗಳು ಕೂಡ ಏನಪ್ಪ ಅಂದ್ರೆ ನಾವೆಷ್ಟು ಕಾರ್ಬನ್ ಅನ್ನ ಎಮಿಟ್ ಮಾಡ್ತಿದ್ವಿ ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ, ಹಾಗಾಗಿ ಭಾರತ ಇದೊಂದು ಅವಕಾಶ ಅಂತ ತೆಗೆದುಕೊಂಡು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಮಾನಿಟೈಸೇಷನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ನೋಡ್ರಿ ಯಾರೆಲ್ಲ ಬಡವರಿದ್ದಾರೆ ಮತ್ತೆ ಯಾರೆಲ್ಲ ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಈ ಕುಕ್ಕಿಂಗ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಎಲೆಕ್ಟ್ರಿಸಿಟಿ ಒಲೆಗಳನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ಏನಪ್ಪ ಅಂದ್ರೆ ಫೈನಾನ್ಸ್ ಅನ್ನ ಕೊಡಬೇಕು, ಜೊತೆಗೆ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಅನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವರು ಕೂಡ ಆ ಎನರ್ಜಿ ಕಡೆಗೆ ಗಮನವನ್ನ ಹರಿಸ್ತಾರೆ. ಆಮೇಲೆ ನೋಡ್ರಿ ಈ ಡಿಬೇಟ್ ಕಂಟಿನ್ಯೂ ಆಗ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ ಕೇವಲ ಎಲ್ ಪಿ ಜಿ ಅನ್ನ ನಾವು ಸಬ್ಸಿಡೀಸ್ ಮಾಡೋದ್ರ ಜೊತೆ ಜೊತೆಗೆ ಏನಂದ್ರೆ ಅಲ್ಟರ್ನೇಟಿವ್ ಸೋರ್ಸ್ ಅನ್ನ ಹುಡುಕೋದ್ರಿಂದ ನೋಡ್ರಿ ನಾವೀಗೇನು ಮಲಿನತೆಯನ್ನ ಮಾಡ್ತಿದ್ವಿ, ಎಸ್ಪೆಷಲಿ ವಾಯು ಮಾಲಿನ್ಯತೆಯನ್ನ ಮಾಡ್ತಿದ್ವಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಇಟ್ಸ್ ಅಬೌಟ್ ಡಿಬೇಟ್ ಆನ್ ಡಾಟಾ. ಡಾಟಾ ಬಗ್ಗೆ ಇಲ್ಲಿ ಡಿಬೇಟ್ ಮಾಡ್ತಿದ್ರೆ ಮನೇನು ಕೂಡ ನೋಡ್ರಿ ನಾವು ಒಂದು ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡಿದ್ವಿ ಡಾಟಾ ಬಗ್ಗೆ. ಅಲ್ಲಿ ನಿಮ್ಗೆ ಏನಂದ್ರೆ ಎರಡು ಮೇನ್ ಇಶ್ಯೂಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಒಂದೇನಪ್ಪ ಅಂದ್ರೆ ಯಾವಾಗ ಒಂದು ಸರ್ವೆ ಮೇಲೆ ಡಾಟಾ ಯಾವಾಗ ಪ್ರೆಡಿಕ್ಟ್ ಆಗಿರುತ್ತೆ ಅಥವಾ ಅದು ಕಂಪ್ಲೀಟ್ ಆಗಿ ಅಕ್ಯುರೇಟ್ ಆಗಿರುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಏನಂದ್ರೆ ಮೆಥಡ್, ಅಂದ್ರೆ ನೀವು ಯಾವ ಮೆಥಡ್ ಅನ್ನ ಯೂಸ್ ಮಾಡ್ತೀರಾ, ಯಾವ ಒಂದು ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಡಾಟಾವನ್ನ ಅಥವಾ ದತ್ತಾಂಶವನ್ನ ಕಲೆಕ್ಟ್ ಮಾಡಿದ್ರೆ ಅನ್ನೋದು ಡಿಪೆಂಡ್ ಆದ್ರೆ ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ಯಾವ ತರನಾಗಿ ಈ ಡಾಟಾವನ್ನ ಕಲೆಕ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೋಡ್ರಿ ಅಲ್ಲಿ ದತ್ತಾಂಶವನ್ನ ಕಲೆಕ್ಟ್ ಮಾಡ್ಬೇಕಾದ್ರೆ ಏನಾಗಿತ್ತು ಅಂದ್ರೆ ಈ ಅರ್ಬನ್ ಹೌಸ್ ಹೋಲ್ಡ್ಸ್ ಅಥವಾ ಶಹರಗಳಲ್ಲಿರುವಂತಹ ಜನಗಳು ಏನಾಗಿರ್ತಾರೆ ಅಂದ್ರೆ ಅವರು ಹೆಚ್ಚೆಚ್ಚು ಆನ್ಸರ್ ಅನ್ನ ಕೊಡ್ತಾ ಹೋಗಲ್ಲ. ಅದೇ ನೀವು ನೋಡ್ರಿ ರೂರಲ್ ಏರಿಯಾಸ್ ಅಲ್ಲಿ ಹೋದ್ರೆ ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಹೆಚ್ಚೆಚ್ಚು ರೆಸ್ಪಾನ್ಸ್ ಅನ್ನ ಕೊಡ್ತಾರೆ. ಹಾಗಾಗಿ ಇಲ್ಲಿ ನಿಮ್ಗೆ ಏನಂದ್ರೆ ಆಲ್ಮೋಸ್ಟ್ ನಿಯರ್ ಅಕ್ಯುರೇಟ್ ಡಾಟಾ ಪ್ರೆಡಿಕ್ಷನ್ಸ್ ನ ಮಾಡಬಹುದು. ಆದ್ರೆ ಅರ್ಬನ್ ಏರಿಯಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗ ನೋಡ್ರಿ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಕೊಡುವಂತ ರೆಸ್ಪಾನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಅರ್ಬನ್ ಏರಿಯಾಸ್ ಅಲ್ಲಿ ಏನಾಗಿರಲ್ಲ ಅಂದ್ರೆ ಹೆಚ್ಚಿನ ಒಂದು ಏನಪ್ಪ ಅಂದ್ರೆ ಜನರಿಂದ ಡಾಟಾವನ್ನ ಕಲೆಕ್ಟ್ ಮಾಡಕ್ ಆಗದಿರೋದ್ರಿಂದ ನಾವು ಕೆಲವೊಂದಿಷ್ಟು ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ದತ್ತಾಂಶವನ್ನ ಯೂಸ್ ಮಾಡಿರ್ತೀವಿ. ಹಾಗಾಗಿ ಅಲ್ಲಿ ಏನಾಗಲ್ಲ ಅಂದ್ರೆ ಅಕ್ಯುರೇಟ್ ಡಾಟಾ ಬರಲ್ಲ ಅಂತ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಈಗ ಅದನ್ನ ಏನ್ ಮಾಡ್ತಿದ್ವಿ ಅಂದ್ರೆ ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ವಿ.
ಇತ್ತೀಚೆಗೆ ನೋಡ್ರಿ ಒಂದು ಡಿಬೇಟ್ ನಡೀತಾ ಇದೆ. ಈ ಡಿಬೇಟ್ ಅಲ್ಲಿ ಏನಪ್ಪಾ ಅಂದ್ರೆ ಭಾರತದಲ್ಲಿ ಯಾವ ತರನಾಗಿ ದತ್ತಾಂಶವನ್ನ ಕಲೆಕ್ಟ್ ಮಾಡ್ತಾರೆ, ಸ್ಟಾಟಿಸ್ಟಿಕ್ಸ್ ಸಿಸ್ಟಮ್ಸ್ ಏನಿದ್ರಲ್ಲ ಅದ್ರ ಮೇಲೆ ಡಿಬೇಟ್ ಜಾರಿಗೆ ಆಗ್ತಾ ಇದೆ. ಈ ಡಿಬೇಟ್ ಇಂದ ಏನಾಗ್ತಿದೆ ಅಂದ್ರೆ ನೋಡ್ರಿ, ಆಕ್ಟಿವ್ ಪಾರ್ಟಿಸಿಪೇಷನ್ ಅನ್ನ ಏನ್ ಮಾಡ್ತಿದಾರಪ್ಪ ಅಂದ್ರೆ ಸರ್ಕಾರದಿಂದ ಒಳಗಡೆ ಮತ್ತೆ ಸರ್ಕಾರದ ಹೊರಗಡೆ, ಅಂದ್ರೆ ವಿತ್ ಇನ್ ದ ಗವರ್ಮೆಂಟ್ ಮತ್ತೆ ಔಟ್ ಸೈಡ್ ದ ಗವರ್ಮೆಂಟ್ ಏನಾಗ್ತಿದೆ ಅಂದ್ರೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ನೋಡ್ರಿ, ಈ ಡಿಸ್ಕಷನ್ಸ್ ಏನಿದೆಲ್ಲ ತುಂಬಾ ಒಳ್ಳೇದಾಗಿದೆ ಮತ್ತೆ ಇದೊಂದು ಏನಪ್ಪಾ ಅಂದ್ರೆ ಸ್ವಾಗತಾರ್ಹ ಸ್ಟೆಪ್ಸ್ ಆಗಿದೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈಗಿರುವಂತಹ ದತ್ತಾಂಶದಿಂದ ನಾವೇನ್ ಮೆಜರ್ ಮಾಡಬಹುದು ಅಂದ್ರೆ ಭಾರತದ ಸಾಮಾಜಿಕ ಮತ್ತೆ ಆರ್ಥಿಕ ಅಭಿವೃದ್ಧಿ ಎಲ್ಲಿವರೆಗೂ ಆಗಿದೆ, ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಎಕನಾಮಿಕ್ ಸ್ಲೂಮ್ಸ್ ಇಂದ ನೋಡ್ರಿ ಜನರ ಜೀವನ ಯಾವ ತರನಾಗಿ ಬದಲಾವಣೆ ಆಗಿದೆ ಅಂತ ಹೇಳಿ ಏನ್ ಮಾಡ್ಬೋದು ಅಂದ್ರೆ ಈ ಒಂದು ದತ್ತಾಂಶದಿಂದ ನಾವು ತಿಳ್ಕೊಳ್ಬಹುದಾಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಡಿಬೇಟ್ ಇಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಯಾವ ತರನಾಗಿ ನೋಡ್ರಿ ನಮ್ಮ ಆರ್ಥಿಕತೆ ಮೇಲೆ ಏನಪ್ಪಾ ಅಂದ್ರೆ ಜಾಗತಿಕ ಪ್ರಾಮಿನೆನ್ಸ್ ಜಾಸ್ತಿ ಆಗ್ತಿದೆ, ಅಂದ್ರೆ ಜಾಗತಿಕವಾಗಿ ನಿರ್ಭರತೆ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಭಾರತ ಏನ್ ಮಾಡ್ತಾ ಇದೆ ಅಂದ್ರೆ ಈಗ ಯುಎನ್ ಸ್ಟಾಟಿಸ್ಟಿಕಲ್ ಬಾಡಿ ಏನಿದೆ, ಹೈಯೆಸ್ಟ್ ಸ್ಟಾಟಿಸ್ಟಿಕಲ್ ಬಾಡಿ ಅಂತ ನಾವೇನ್ ಕರಿತೀವಲ್ಲ, ಅದಕ್ಕೆ ಏನಪ್ಪಾ ಅಂದ್ರೆ ಈಗ ಎಲೆಕ್ಷನ್ ಅನ್ನ ಮಾಡ್ತಾ ಇರೋದ್ರಿಂದ ಅಥವಾ ಅದರ ಎಲೆಕ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾ ಇರೋದ್ರಿಂದ ಕಂಟೆಸ್ಟೆಂಟ್ ಮಾಡ್ತಾ ಇರೋದ್ರಿಂದ ನೋಡ್ರಿ 4 ವರ್ಷದ ಕಾಲದವರೆಗೆ ಏನಪ್ಪಾ ಅಂದ್ರೆ ಕಂಟೆಸ್ಟ್ ಅನ್ನ ಮಾಡ್ತಾ ಇರೋದ್ರಿಂದ ಈ ಡಿಬೇಟ್ ಏನಾಗುತ್ತೆ ಅಂದ್ರೆ ಇನ್ನೂ ಕೂಡ ಗಮನಾರ್ಹ ಆಗತ್ತೆ. ಯಾಕಂದ್ರೆ ನೋಡ್ರಿ ನಮ್ಮ ಸ್ಟಾಟಿಸ್ಟಿಕ್ಸ್ ಸರಿ ಇಲ್ಲ ಅಂದ್ಮೇಲೆ ನಾವೇನಪ್ಪಾ ಅಂದ್ರೆ ಹೈಯೆಸ್ಟ್ ಸ್ಟಾಟಿಸ್ಟಿಕ್ಸ್ ಆಫೀಸಿಗೆ ನಾವು ಕಂಟೆಸ್ಟ್ ಅನ್ನ ಮಾಡ್ತಾ ಇದೀವಿ, ಅಂದ್ರೆ ನಿಲ್ತಾ ಇದೀವಿ ಅಂದ್ರೆ ಅಲ್ಲಿ ನಮಗೆ ಅವಕಾಶಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈಗೇನ್ ಕಾಂಟ್ರವರ್ಸಿ ಬಂದಿದ್ದಲ್ಲ ಅದಕ್ಕೋಸ್ಕರ ಇದೇನಾಗುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಥವಾ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಈಗ ನೋಡ್ರಿ ನಮ್ಮ ಆರ್ಥಿಕತೆ ಮತ್ತೆ ಸೋಷಿಯಲ್ ಡಾಟಾ ಏನಿದೆ ಅಂದ್ರೆ ಸಾಮಾಜಿಕ ದತ್ತಾಂಶ ಏನಿದೆಲ್ಲ ಇದೇನಪ್ಪ ಅಂದ್ರೆ ಸಾರ್ವಜನಿಕರ ಒಂದು ಒಳ್ಳೇದಕ್ಕಂತ ಹೇಳ್ಬೋದು. ಜೊತೆಗೆ ನೋಡ್ರಿ ಬೇರೆ ಎಲ್ಲ ಪಬ್ಲಿಕ್ ಸಾರ್ವಜನಿಕರ ಒಳ್ಳೆಯದಾದಂಗೆ ಏನಪ್ಪ ಅಂದ್ರೆ ಇದನ್ನು ಕೂಡ ಏನ್ ಮಾಡ್ಬೇಕಂದ್ರೆ ಸರ್ಕಾರದವರು ಜವಾಬ್ದಾರಿ ತೆಗೆದುಕೊಂಡು ಮಾಡ್ಬೇಕಾಗತ್ತೆ. ಹಾಗಾಗಿ ನೋಡ್ರಿ ಬಹಳಷ್ಟು ಏನಪ್ಪ ಅಂದ್ರೆ ಪ್ರೈವೇಟ್ ಡಾಟಾ ಜನರೇಟಿಂಗ್ ಮತ್ತೆ ಪಬ್ಲಿಷಿಂಗ್ ಎಂಟಿಟೀಸ್ ಇದೆ, ಅಂದ್ರೆ ಅವರು ದತ್ತಾಂಶವನ್ನ ಜನರೇಟ್ ಮಾಡ್ತಾರೆ ಜೊತೆಗೆ ಅದನ್ನ ಪಬ್ಲಿಷ್ ಕೂಡ ಮಾಡ್ತಾರೆ. ಆದ್ರೆ ನೋಡ್ರಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಗ್ರಾಹಕರ ಏನು ಪ್ರೈಸಿಂಗ್ ಮೂಲಕ ಅಥವಾ ರಿಸ್ಟ್ರಿಕ್ಟಿವ್ ಆಕ್ಸೆಸ್ ಇರುತ್ತೆ, ಅಂದ್ರೆ ನೋಡ್ರಿ ಇಲ್ಲಿ ಏನು ಗ್ರಾಹಕರು ಪಾಲಿಸೀಸ್ ನ ಬಳಸ್ತಾ ಇದಾರೆ ಜೊತೆಗೆ ಅದಕ್ಕೇನು ಪ್ರೈಸಿಂಗ್ ಅನ್ನ ಕೊಡ್ತಿದ್ರಲ್ಲ ಇವುಗಳನ್ನ ಬಿಡೋದ್ರಿಂದ ಏನಾಗ್ತದೆ ಅಂದ್ರೆ ಈ ಒಂದು ಲೂಪ್ ಹೋಲ್ಸ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಇಂಡಿಪೆಂಡೆಂಟ್ ಇಂಡಿಯಾ ಅಥವಾ ಸ್ವತಂತ್ರ ಭಾರತ ಏನ್ ಮಾಡಿದೆ ಅಂದ್ರೆ ಒಂದು ಒಳ್ಳೆ ಸ್ಟಾಟಿಸ್ಟಿಕಲ್ ಸಿಸ್ಟಮ್ಸ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಲ್ಲಿ, ಅಂದ್ರೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಏನಪ್ಪಾ ಅಂದ್ರೆ ಒಂದು ಸ್ಟಾಟಿಸ್ಟಿಕಲ್ ಬಾಡಿ ಇರಬೇಕು, ಪ್ರತಿಯೊಂದು ರಾಜ್ಯ ಸರ್ಕಾರದಲ್ಲೂ ಕೂಡ ಒಂದು ಸ್ಟಾಟಿಸ್ಟಿಕಲ್ ಬಾಡಿ ಇರಬೇಕಂತ ಏನ್ ಮಾಡಿದೆ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡಿದೆ. ಈಗ ನೋಡ್ರಿ ಫೇಮಸ್ ಜರ್ನಲಿಸ್ಟ್ ಆದಂತ ಪ್ರಮಿತ್ ಭಟ್ಟಾಚಾರ್ಯ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಾರತದ ಒಂದು ಸ್ಟಾಟಿಸ್ಟಿಕ್ಸಲ್ ವ್ಯವಸ್ಥೆ ಏನಿದೆಲ್ಲ ಅದೇನಪ್ಪಾ ಅಂದ್ರೆ ಜಗತ್ತಿಗೆ ಒಂಥರ ಏನಾಗಿತ್ತು ಅಂದ್ರೆ ಎಡ್ವಿ ಆಗಿ ಕೆಲಸವನ್ನ ಮಾಡ್ತಿತ್ತು. ಅಂದ್ರೆ 1970ರವರೆಗೂ ಅದೇನಪ್ಪಾ ಅಂದ್ರೆ ರಾಯಭಾರಿಯಾಗಿ ಕೆಲಸ ಮಾಡ್ತಿತ್ತು. ಆದ್ರೆ 1970 ಆದ್ಮೇಲೆ ನೋಡ್ರಿ ಏನಾಗ್ತಾ ಇದೆ ಅಂದ್ರೆ ಭಾರತದ ಸ್ಟಾಟಿಸ್ಟಿಕಲ್ ಸಿಸ್ಟಮ್ ಏನಾಗ್ತಾ ಇದೆ ಅಂದ್ರೆ ಡಿಕ್ಲೈನ್ ಗ್ರೋತ್ ಅನ್ನ ಕಾಣ್ತಾ ಇದೆ. ಅಂದ್ರೆ ಏನ್ ಅಭಿವೃದ್ಧಿ ಮೇಲ್ ಹೋಗ್ತಾ ಇತ್ತಲ್ಲ, ಅಭಿವೃದ್ಧಿಗೆ ಏನಾಗ್ತಾ ಇದೆ ಅಂದ್ರೆ ಕೆಳಗಾಗ್ತಾ ಇದೆ. ಈಗ ಏನಾಗಿದೆಪ್ಪ ಅಂದ್ರೆ ಈ ಸ್ಥಿತಿಗೆ ನಿಂತಿರೋದಕ್ಕೆ ಅಂದ್ರೆ ನೋಡ್ರಿ ನಮ್ಮ ಸ್ಟಾಟಿಸ್ಟಿಕಲ್ ಸಿಸ್ಟಮ್ ಮೇಲೆ ಏನಪ್ಪಾ ಅಂದ್ರೆ ಯಾರಿಗೂ ಕೂಡ ವಿಶ್ವಾಸ ಇರದೆ ಡಿಬೇಟ್ ಮಾಡ್ತಿರೋದಕ್ಕೆ ಇದು ಮುಖ್ಯ ಕಾರಣವಾಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 1970ರವರೆಗೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ಸ್ಟಾಟಿಸ್ಟಿಕಲ್ ಸಿಸ್ಟಮ್ ಮೇಲೆ ಪ್ರತಿಯೊಬ್ಬರಿಗೂ ನಂಬಿಕೆ ಇತ್ತು ಮತ್ತೆ ಅದು ಎಲ್ಲರಿಗೂ ಕೂಡ ಎನ್ವಿ ಆಗಿ ರಾಯಭಾರಿಯಾಗಿ ಕೆಲಸ ಮಾಡ್ತಿತ್ತು. ಆದ್ರೆ ಈಗ ಏನಾಗ್ತಿದೆ ಅಂದ್ರೆ ಅದು ಕಮ್ಮಿ ಆಗಿ ಈಗ ಎಲ್ಲಿ ಬಂದಿದೆಪ್ಪ ಅಂದ್ರೆ ಒಂದು ವರ್ಸ್ಟ್ ಕಂಡೀಷನ್ಸ್ ಗೆ ಬಂದು ನಿಂತಿದೆ. ಈಗ ಅದು ಏನಾಗ್ತಿದೆ ಅಂದ್ರೆ ಡಿಬೇಟೇಬಲ್ ಮ್ಯಾಟರ್ ಆಗಿ ಕನ್ಸಿಡರೇಷನ್ ಆಗ್ತಾ ಇದೆ. ಇಲ್ಲಿ ನೋಡ್ರಿ ಡಾಟಾ ಕಲೆಕ್ಷನ್ಸ್ ಮಾಡಲ್ ಏನಪ್ಪಾ ಅಂದ್ರೆ ಮೂರು ಮುಖ್ಯ ನಮ್ಗೆ ಏನಾಗಿದೆ ಅಂದ್ರೆ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದೇ ಈಗ ಅದೇ ಈಗ ಏನಾಗ್ತಿದೆ ಅಂದ್ರೆ ಡಿಬೇಟ್ಗೆ ಕಾರಣ ಆಗ್ತಿದೆ. ಮೊದಲನೇ ಸಮಸ್ಯೆ ಇರೋದೇನಪ್ಪ ಅಂದ್ರೆ ನಾವು ಎಷ್ಟು ಕ್ವಾಲಿಟಿ ಡಾಟಾವನ್ನ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ನೋಡ್ರಿ ನಾವೇನು ದತ್ತಾಂಶವನ್ನ ಕಲೆಕ್ಟ್ ಮಾಡ್ತೀವಲ್ಲ ಆ ದತ್ತಾಂಶ ಎಷ್ಟು ಕ್ವಾಲಿಟಿಯಿಂದ ಕೂಡಿದೆ, ಜೊತೆಗೆ ನೋಡ್ರಿ ಅದಕ್ಕಿರುವಂತ ಕ್ರೆಡಿಬಿಲಿಟಿ ಎಷ್ಟು, ಅಂದ್ರೆ ಆ ದತ್ತಾಂಶವನ್ನ ತೆಗೆದುಕೊಂಡ್ರೆ ನಾವು ಅದನ್ನ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅನ್ನೋ ಕ್ರೆಡಿಬಿಲಿಟಿ ಇದೆಯಾ ಇಲ್ಲ ಅನ್ನೋದಕ್ಕೆ ನಮ್ಗೆ ಸಮಸ್ಯೆ ಆಗಿದೆ. ಜೊತೆಗೆ ನೋಡ್ರಿ ಒಂದು ಪಾಲಿಸೀಸ್ ನ ನಾವು ಫಾರ್ಮ್ ಮಾಡ್ಬೇಕಾದ್ರೆ, ಈಗ ನೋಡ್ರಿ ನಮ್ಮ ದೇಶದಲ್ಲಿ ಎಷ್ಟು ಬಡವರು ಇದಾರೆ ಅಂತ ನಮಗೆ ದತ್ತಾಂಶ ಸಿಕ್ಕರೆ ಮಾತ್ರ ನೋಡ್ರಿ ಆ ದತ್ತಾಂಶದ ಮೇಲೆ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಯೋಜನೆನ ಫಾರ್ಮ್ ಮಾಡ್ಬೋದು, ಅದನ್ನ ನಾವು ಇಂಪ್ಲಿಮೆಂಟೇಷನ್ಸ್ ಮಾಡ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ರಿಸರ್ಚ್ ಕೂಡ ಮಾಡ್ಬೋದು. ಆದ್ರೆ ಇದೆಲ್ಲ ಯಾವಾಗ ಪಾಸಿಬಲ್ ಆಗಲ್ಲ ಅಂದ್ರೆ ನೋಡ್ರಿ ನಮ್ಮಲ್ಲಿ ಕ್ರೆಡಿಬಲ್ ಡಾಟಾ ಇರಲಿಲ್ಲ ಅಂದ್ರೆ ಪಾಸಿಬಲ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಆಗ್ಲೇ ಹೇಳ್ದಾಗ ಇಲ್ಲಿ ಏನಪ್ಪಾ ಅಂದ್ರೆ ದತ್ತಾಂಶದ ಪ್ರಕಾರ ನಮ್ಮ ದೇಶದಲ್ಲಿ ಏನಂದ್ರೆ ಇನ್ನೂ ಕೂಡ 80 ಕೋಟಿ ಜನಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಒಳಗಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಬ್ಸಿಡೈಸ್ ರೈಸ್ ಅಲ್ಲಿ ಕೊಡ್ತಾರೆ. ಅಂದ್ರೆ ಈಗ ನಿಮ್ಗೆ ನೋಡ್ರಿ ಫುಡ್ ಗ್ರೇನ್ಸ್ ಏನ್ ಫ್ರೀ ಆಗಿ ಕೊಡ್ತಾ ಇದ್ರಲ್ಲ ಅದನ್ನ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರತಿ ಪರ್ಸನ್ ಗೆ ಪ್ರತಿ ತಿಂಗಳು 5 ಕೆಜಿ ಅನ್ನ ಕೊಡ್ತಾ ಹೋಗ್ತಾರೆ. ಇನ್ ಕೇಸ್ ಇಲ್ಲಿ ಏನಪ್ಪಾ ಅಂದ್ರೆ 80 ಕೋಟಿ ಬದಲಾಗಿ 90 ಕೋಟಿ ಇದ್ರೆ 10 ಕೋಟಿ ಜನಕ್ಕೆ ಏನಂದ್ರೆ ಈ ಯೋಜನೆ ಸಿಗೋದಿಲ್ಲ. ಹಾಗಾಗಿ ನೋಡ್ರಿ ಇಲ್ಲಿ ದತ್ತಾಂಶ ಅನ್ನೋದೇನಾಗುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇದ್ರ ಮೇಲೆ ನೀವು ರಿಸರ್ಚ್ ಮಾಡಕ್ ಹೋದ್ರು ಕೂಡ ರಿಸರ್ಚ್ಗೆ ಏನಪ್ಪಾ ಅಂದ್ರೆ ಯಾವುದೇ ತರನಂತ ವ್ಯಾಲಿಡಿಟಿ ಕೂಡ ಸಿಗೋದಿಲ್ಲ. ಹಾಗಾಗಿ ನೋಡ್ರಿ ಕ್ರೆಡಿಬಿಲಿಟಿ
ಈ ಮಾಹಿತಿ ಮೇಲೆ ನಾವೆಷ್ಟು ನಿರ್ಭರತೆ ಆಗಬಹುದು ಅಂದ್ರೆ ಆ ಸೋರ್ಸ್ ಯಾವುದು ಈಗ ಟೀಚರ್ಸ್ ತೆಗೆದುಕೊಂಡಿದ್ರ ಅಂಗನವಾಡಿ ಕಾರ್ಯಕರ್ತರು ತೆಗೆದುಕೊಂಡಿದ್ರ ಯಾವ ಸೋರ್ಸ್ ಮೇಲೆ ಇದೀವಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಗಣತಿಗೆ ಬಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅಂಗನವಾಡಿ ಟೀಚರ್ಸ್ ಏನ್ ಇರ್ತಾರಲ್ಲ ಅವ್ರನ್ನೇ ಗಣತಿಗೆ ಕಳಿಸ್ತಾರೆ ಅಥವಾ ಪ್ರಾಥಮಿಕ ಶಾಲೆ ಶಿಕ್ಷಕರನ್ನ ಏನ್ ಮಾಡ್ತಾರೆ ಅಂದ್ರೆ ಗಣತಿಗೆ ಕಳಿಸ್ತಾರೆ ಆ ಗಣತಿಗೆ ಹೋದಾಗ ಅವರೆಷ್ಟು ನಿಖರವಾದ ಮಾಹಿತಿಯನ್ನ ತೆಗೆದುಕೊಳ್ತಾರೆ ಜೊತೆಗೆ ಏನಪ್ಪ ಅಂದ್ರೆ ಆ ನಿಖರವಾದ ಮಾಹಿತಿ ತೆಗೆದುಕೊಳ್ಬೇಕಾದ್ರೆ ಅವರ ಸೋರ್ಸ್ ಮೇಲೆ ಅಂದ್ರೆ ಆ ಗಣತಿ ಮಾಡೋರ ಮೇಲೆ ನಾವೆಷ್ಟು ನಿರ್ಭರತೆ ಆಗ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನೋಡ್ರಿ ಅಕ್ಯುರೇಸಿ ಅನ್ನೋದು ಯಾವಾಗ ಬರುತ್ತಪ್ಪ ಅಂದ್ರೆ ಈ ದತ್ತಾಂಶ ನಮಗೆ ಟ್ರೂ ರೆಪ್ರೆಸೆಂಟೇಷನ್ಸ್ ಆದಾಗ ಅಂದ್ರೆ ನಾವೇನ್ ಅನ್ಕೊಂಡಿರ್ತೀವಿ ಅಥವಾ ಅದೇನ್ ಹೇಳಿರ್ತಾರಲ್ಲ ಅದೇ ತರನಂತ ಟ್ರೂ ವ್ಯಾಲ್ಯೂ ಬಂದಾಗ ಮಾತ್ರ ಏನಪ್ಪ ಅಂದ್ರೆ ನಮಗೆ ಅಕ್ಯುರೇಸಿ ಬರಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ ಈಗ ದತ್ತಾಂಶ ಕಲೆಕ್ಟ್ ಮಾಡೋದ್ರಲ್ಲಿ ನಮಗೆ ಸಮಸ್ಯೆ ಇರೋದು ನೋಡ್ರಿ ಸರ್ವೇಸ್ ಮೇಲೆ ಡಿಪೆಂಡೆನ್ಸ್ ಆಗಿದ್ದೀವಿ ಅಂದ್ರೆ ಈಗ ನಮ್ಮ ಸರ್ವೆ ಏನ್ ಪಬ್ಲಿಷ್ ಮಾಡತ್ತಲ್ಲ ಅಲ್ಲಿಂದ ನಾವು ದತ್ತಾಂಶವನ್ನ ತೆಗೆದುಕೊಳ್ತಾ ಹೋಗ್ತೀವಿ ಹಾಗಾಗಿ ನಾವು ನೋಡ್ರಿ ಸರ್ವೆ ಮೇಲೆ ಹೆಚ್ಚಿನ ಡಿಪೆಂಡೆನ್ಸ್ ಅನ್ನ ಆಗಿದ್ದೀವಿ ಈ ಸರ್ವೆ ಏನ್ ಮಾಡತ್ತಪ್ಪ ಅಂದ್ರೆ ಎಷ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ ಅಂದ್ರೆ ನಿರುದ್ಯೋಗ ದರ ಇದೆ ಎಷ್ಟಿದೆ ಅಂತ ತಿಳಿಸುತ್ತೆ ಜೊತೆಗೆ ನೋಡ್ರಿ ಬಡತನ ಎಷ್ಟಿದೆ ಅಂತ ತಿಳಿಸುತ್ತೆ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ಸ್ಟಾಟಿಸ್ಟಿಕ್ಸ್ ಏನಿದೆ ಈಗ ಮಾಲ್ ನರಿಶ್ಮೆಂಟ್ ಇರ್ಬೋದು ಚೈಲ್ಡ್ ಸ್ಟಂಟಿಂಗ್ ಇರ್ಬೋದು ವೇಸ್ಟಿಂಗ್ ಇರ್ಬೋದು ಎನಿಮಿ ಎಷ್ಟಿದೆ ಇದ್ರ ಬಗ್ಗೆ ನಮ್ಗೆ ತಿಳಿಸಿ ನಾವು ಯಾವ ತರನಾಗಿ ಯೋಜನೆಗಳನ್ನ ಕೈಗೊಳ್ಬೇಕು ಅನ್ನೋದನ್ನ ನಮ್ಗೆ ಇದು ತಿಳಿಸುತ್ತೆ ಈ ಡಾಟಾ ನೋಡ್ರಿ ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಆರ್ಥಿಕ ಸಂಶೋಧನೆಗೂ ಕೂಡ ಏನಪ್ಪಾ ಅಂದ್ರೆ ಪ್ರಚೋದನೆಯನ್ನ ಕೊಡುತ್ತೆ ಇನ್ನು ಕೂಡ ಹೆಚ್ಚೆಚ್ಚು ನಾವು ಆರ್ಥಿಕ ಸಂಶೋಧನೆ ಮಾಡಬೇಕು ಅನ್ನೋದಕ್ಕೆ ಪ್ರಚೋದನೆಯನ್ನ ಕೊಡ್ತಾ ಹೋಗುತ್ತೆ ನೋಡ್ರಿ ಸರ್ವೇಸ್ ಅಲ್ಲೂ ಕೂಡ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಹೌಸ್ ಹೋಲ್ಡ್ ಸರ್ವೇಸ್ ಇರ್ಬೋದು ಅಲ್ಲಿ ಕೂಡ ಏನ್ ಕ್ವಶನ್ಸ್ ಬರ್ತಾ ಇದೆ ಅಂದ್ರೆ ಎಷ್ಟು ನಾವು ಈ ಕ್ರೆಡಿಬಿಲಿಟಿ ಆಗಿರ್ಬೋದು ಅಂದ್ರೆ ನೋಡ್ರಿ ಹೌಸ್ ಹೋಲ್ಡ್ ಸರ್ವೇಸ್ ಏನ್ ಮಾಡ್ತಾವ್ ಅಂದ್ರೆ ಎಲ್ಲಾ ಹೌಸ್ ಹೋಲ್ಡ್ಸ್ ಅಥವಾ ಎಲ್ಲಾ ಮನೆಯವ್ರನ್ನು ಕೂಡ ಹೋಗಿ ಅವ್ರು ಏನಪ್ಪಾ ಅಂದ್ರೆ ಸರ್ವೆನ ಮಾಡಲ್ಲ ಬದಲಾಗಿ ಅವರು ಸ್ಯಾಂಪಲ್ ಅಂತ ಮಾಡ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇಷ್ಟು ದೊಡ್ಡ ದೇಶಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವರು 60 ಲಕ್ಷ 70 ಲಕ್ಷ ಜನದ ಮನೆಗಳದ್ದು ಏನ್ ಮಾಡಿರ್ತಾರೆ ಅಂದ್ರೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿರ್ತಾರೆ ಅದ್ರ ಮೇಲೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ನಮಗೆ ಈ ಒಂದು ಸರ್ವೇಸ್ ರಿಸಲ್ಟ್ ಅನ್ನ ಕೊಡ್ತಾ ಹೋಗ್ತಾರೆ ಸೊ ನೋಡ್ರಿ ಇಲ್ಲಿರುವಂತ ಸಮಸ್ಯೆ ಏನಪ್ಪಾ ಅಂದ್ರೆ ಇವು ಎಷ್ಟು ಜಿಯೋಗ್ರಫಿಕಲ್ ಏರಿಯಾಸ್ ಅನ್ನ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಭೌಗೋಳಿಕವಾಗಿ ಎಷ್ಟು ಪ್ರದೇಶವನ್ನು ಇವು ರೆಪ್ರೆಸೆಂಟ್ ಮಾಡ್ತವೆ ಜೊತೆಗೆ ನೋಡ್ರಿ ಇಲ್ಲಿ ಶಹರ ಪಟ್ಟಣ ಮತ್ತೆ ರೂರಲ್ ಏರಿಯಾಸ್ ಅಂದ್ರೆ ಶಹರ ಪಟ್ಟಣಗಳಲ್ಲಿ ಎಷ್ಟಿದೆ ಮತ್ತೆ ಹಳ್ಳಿಗಳಲ್ಲಿ ಎಷ್ಟಿದೆ ಅನ್ನೋದನ್ನ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಈ ಹೌಸ್ ಹೋಲ್ಡ್ ಸರ್ವೆ ಮಾಡ್ತಾರಲ್ಲ ಈ ಸ್ಯಾಂಪಲ್ಸ್ ಅನ್ನ ಎಷ್ಟು ಜಿಯೋಗ್ರಫಿಕಲ್ ವೈಸ್ ತಗೊಂಡ್ಕೊಂಡಿದ್ದಾರೆ ಮತ್ತೆ ಎಷ್ಟು ಶಹರ ಪ್ರದೇಶಗಳಿಂದ ತೆಗೆದುಕೊಂಡಿದ್ರೆ ಮತ್ತೆ ಎಷ್ಟು ಹಳ್ಳಿ ಪ್ರದೇಶಗಳಿಂದ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ನೋಡ್ರಿ ಈ ಹೌಸ್ ಹೋಲ್ಡ್ಸ್ ಏನ್ ನಾನ್ ರೆಸ್ಪಾನ್ಸಿವ್ ಆಗಿರ್ತಾರೆ ನಾನು ಆಗ್ಲೇ ಹೇಳಿದೆ ಯಾವಾಗ ಯಾವಾಗ ನೋಡ್ರಿ ನಮ್ಮ ಇನ್ಕಮ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಅವಾಗವಾಗ ನಾವೇನಪ್ಪ ಅಂದ್ರೆ ರೆಸ್ಪಾನ್ಸ್ ಮಾಡುವಂತದ್ದು ಕಮ್ಮಿ ಆಗುತ್ತೆ ಇಂಥ ನಾನ್ ರೆಸ್ಪಾನ್ಸ್ ಹೌಸ್ ಹೋಲ್ಡ್ಸ್ ಎಷ್ಟಿದ್ದಾರೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಹಾಗಾಗಿ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಸ್ಟ್ರಕ್ಚರಲ್ ಚೇಂಜಸ್ ಅನ್ನ ಮಾಡದೆ ಹೊರತು ಏನಪ್ಪಾ ಅಂದ್ರೆ ನಮಗೆ ಅಕ್ಯುರೇಟ್ ಆಗಿ ಪೋರ್ಟ್ರೇ ಮಾಡೋಕ್ಕಾಗಲ್ಲ ಅಂದ್ರೆ ಇಷ್ಟೇ ಅಕ್ಯುರೇಟ್ ಆಗಿ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಮಾಲ್ ನರಿಶ್ಮೆಂಟ್ ಇದೆ ಇಷ್ಟೇ ಅಕ್ಯುರೇಟ್ ಆಗಿ ಏನಪ್ಪಾ ಅಂದ್ರೆ ನಿರುದ್ಯೋಗದ ದರ ಇದೆ ಅಂತ ನಮ್ಗೆ ಹೇಳಕ್ಕಾಗಲ್ಲ ಹಾಗಾಗಿ ನಮ್ಗೆ ಏನ್ ಬೇಕಾಗುತ್ತೆ ಅಂದ್ರೆ ತುಂಬಾ ಅಕ್ಯುರೇಟ್ ಆಗಿ ಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿರುವಂತ ಸ್ಟ್ರಕ್ಚರಲ್ ಚೇಂಜಸ್ ಅನ್ನ ಮಾಡ್ಬೇಕಾಗತ್ತೆ ಅದ್ ಮಾಡದೆ ಹೋದ್ರೆ ನೋಡ್ರಿ ನಮ್ಗೇನಪ್ಪ ಅಂದ್ರೆ ರಿಯಲಿಸ್ಟಿಕ್ ಸ್ಯಾಂಪಲ್ಸ್ ಅಥವಾ ನಮ್ಗೇನಂದ್ರೆ ಅಕ್ಯುರೇಟ್ ಆದ ಡಾಟಾ ಇಲ್ಲಿ ನಮ್ಗೆ ಬರಕ್ಕಾಗಲ್ಲ ಇಷ್ಟೆಲ್ಲ ಗೊತ್ತಿದ್ರು ಸಹ ಏನಪ್ಪ ಅಂದ್ರೆ ಇತ್ತೀಚೆಗೆ ನೋಡ್ರಿ ಇಎಸಿ ಪಿ ಎಂ ಆರ್ಗ್ಯೂ ಏನ್ ಮಾಡುತ್ತಂದ್ರೆ ಈ ಒಂದು ಸರ್ವೇಸ್ ಏನಿದೆಲ್ಲ ಇವು ಏನಪ್ಪ ಅಂದ್ರೆ ಶಹರ ಪಟ್ಟಣಗಳಲ್ಲಿ ಇರುವಂತ ಆರ್ಥಿಕತೆನ ಹೆಚ್ಚಾಗಿ ಕ್ಯಾಪ್ಚರ್ ಮಾಡಿಲ್ಲ ಬದಲಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಹಳ್ಳಿಗಳ ಕಡೆಗೆ ನಾವು ಹೆಚ್ಚಿನ ಗಮನವನ್ನ ಹರಿಸಿದ್ದಾರೆ ಅಂತ ಇಎಸಿ ಪಿ ಎಂ ಅವರು ಹೇಳಿದ್ದಾರೆ ಹಾಗಾಗಿ ನೋಡ್ರಿ ಇದು ಒಂದು ಮಹತ್ವವಾದ ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಈಗ ಏನ್ ಅರ್ಬನ್ ಡೆಫಿನೇಷನ್ಸ್ ಇದೆಯಲ್ಲ ಅದನ್ನೇ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಈಗ ಮರುಪರಿಶೀಲನೆ ಮಾಡಬೇಕಾಗಿದೆ ಎರಡನೇ ಸಮಸ್ಯೆ ಇರೋದೇನಪ್ಪ ಅಂದ್ರೆ ಮಲ್ಟಿಪಲ್ ಏಜೆನ್ಸಿ ಅಂದ್ರೆ ನೋಡ್ರಿ ಬೇರೆ ಬೇರೆ ಏಜೆನ್ಸಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮಗೆ ದತ್ತಾಂಶವನ್ನ ಕೊಡ್ತಾರೆ ಅವ್ರೇನಪ್ಪ ಅಂದ್ರೆ ಒಂದೇ ತರನ ಅಂತ ಇಂಡಿಕೇಟರ್ಸ್ ಅಥವಾ ಒಂದೇ ತರನ ಅಂತ ಸೂಚ್ಯಂಕಗಳನ್ನ ಯೂಸ್ ಮಾಡಿ ಒಂದೇ ಸೆಕ್ಟರ್ ಅಲ್ಲಿ ಅವ್ರು ಏನಂದ್ರೆ ಕೆಲಸವನ್ನ ಮಾಡ್ತಾರೆ ಆದ್ರೆ ನಮಗೆ ಬೇರೆ ಬೇರೆ ನಂಬರ್ ಗಳನ್ನ ಕೊಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಎರಡು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಏನಪ್ಪ ಅಂದ್ರೆ ಧಾರವಾಡದಲ್ಲಿ ಒಂದು ವಿದ್ಯಾರ್ಥಿಗಳ ಏನ್ ಮಾಡಂತಂದ್ರೆ ಎಷ್ಟು ಜನ ಇದಾರೆ ಯಾರ್ಯಾರು ಎಷ್ಟೆಷ್ಟು ಏನೇನ್ ಕೋರ್ಸ್ ಗಳನ್ನ ಓದ್ತಿದ್ದಾರೆ ಅಂತ ಹೇಳಿ ನಾವು ಸರ್ವೆನ ಮಾಡಕ್ ಹೋದಾಗ ಇಬ್ರು ಕೂಡ ಒಂದೇ ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡ್ತಾರೆ ಅಂದ್ರೆ ಒಂದೇ ಚೆಕ್ ಲಿಸ್ಟ್ ಅನ್ನ ಯೂಸ್ ಮಾಡ್ತಾರೆ ಜೊತೆಗೆ ಏನಪ್ಪ ಅಂದ್ರೆ ಇಬ್ರು ಕೂಡ ಇದೇ ಧಾರವಾಡದಲ್ಲಿ ಕೆಲಸ ಮಾಡ್ತಾರೆ ಆದ್ರೆ ದತ್ತಾಂಶ ಬರ್ಬೇಕಾದ್ರೆ ಎರಡರದ್ದು ಕೂಡ ಏನಪ್ಪ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ನಮಗೆ ಸಮಸ್ಯೆ ಬರೋದೇನಪ್ಪ ಅಂದ್ರೆ ಯಾರ ಒಂದು ದತ್ತಾಂಶವನ್ನು ನಾವು ತೆಗೆದುಕೊಳ್ಬೇಕು ಯಾರ ದತ್ತಾಂಶ ಇಲ್ಲಿ ತುಂಬಾ ನಿಖರವಾಗಿದೆ ತುಂಬಾ ಅಪ್ರೋಪ್ರಿಯೇಟ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಇದು ಒಂದನೇ ಸಮಸ್ಯೆ ಜೊತೆಗೆ ನೋಡ್ರಿ ಯಾರ ದತ್ತಾಂಶವನ್ನ ತೆಗೆದುಕೊಂಡು ನಾವೇನಪ್ಪ ಅಂದ್ರೆ ಈ ಪಾಲಿಸೀಸ್ ಏನಿದೆ ಯೋಜನೆಗಳನ್ನ ಫಾರ್ಮುಲೇಟ್ ಮಾಡ್ಬೇಕು ಅದು ಎರಡನೇ ಸಮಸ್ಯೆ ಆಗಿದೆ ಇದನ್ನ ನಾವ್ ಎಲ್ಲಿ ನೋಡ್ಬೋದಪ್ಪ ಅಂದ್ರೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ ಅಥವಾ ಈ ಒಂದು ಉತ್ಪಾದನಾ ವಲಯದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಾಣುತ್ತೆ ಎಸ್ಪೆಷಲಿ ನೋಡ್ರಿ ನಾವು ಈ ಉತ್ಪಾದನಾ ವಲಯದಲ್ಲಿರುವಂತ ದತ್ತಾಂಶವನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಜಿ ಡಿ ಪಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ಜಿ ಡಿ ಪಿಗೋಸ್ಕರ ನಾವು ನೋಡ್ರಿ ದಾತವನ್ನು ಎಲ್ಲಿ ತೆಗೆದುಕೊಳ್ತೀವಪ್ಪ ಅಂದ್ರೆ ದತ್ತಾಂಶವನ್ನು ಎಲ್ಲಿ ತೆಗೆದುಕೊಳ್ತೀವಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದು ಅಥವಾ ಉತ್ಪಾದನಾ ಘಟಕ
ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇಂದ ತೆಗೆದುಕೊಳ್ತೀವಿ. ಆದ್ರೆ ಇದೇನಪ್ಪ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಇದು ಯಾವ ತರನಾಗಿ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಅಂದ್ರೆ ನೋಡ್ರಿ, ಆನ್ಯುವಲ್ ಸರ್ವೆ ಆಫ್ ಇಂಡಸ್ಟ್ರೀಸ್ ಏನ್ ಡಾಟಾ ಕೊಡುತ್ತಲ್ಲ ಅದರದು ಮತ್ತೆ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ದತ್ತಾಂಶ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ. ಆದ್ರೆ ನೋಡ್ರಿ ನಾವೇನ್ ಮಾಡ್ಬೇಕಂದ್ರೆ 2019ರ ಒಂದು ವರದಿಯನ್ನ ನೋಡಿದಾಗ ನೋಡ್ರಿ, ಈ ವರದಿಯನ್ನ ಯಾರು ಮಾಡ್ತಾರಪ್ಪ ಅಂದ್ರೆ NSSO ಅಥವಾ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಮಾಡುತ್ತೆ. ಇವ್ರ ಪ್ರಕಾರ ನೋಡ್ರಿ ಇವ್ರೇನ್ ಹೇಳ್ತಾರೆ ಅಂದ್ರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಏನು 36% ಕಂಪನೀಸ್ ಏನ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ತೋರಿಸಿದಾರಲ್ಲ ಅವುಗಳನ್ನ ನಾವೇನಪ್ಪ ಅಂದ್ರೆ GDP ಯ ಒಂದು ಕ್ಯಾಲ್ಕುಲೇಟ್ ಮಾಡಕ್ ಬಳಸ್ತೀವಲ್ಲ, ಇವು ಏನ್ ಮಾಡಿದಾರಲ್ಲ ಇವ್ರೇನ್ ಕಂಪನೀಸ್ ಅನ್ನ ತೆಗೆದುಕೊಂಡಿದಾರಲ್ಲ ಈ ಕಂಪನೀಸ್ ಏನಪ್ಪ ಅಂದ್ರೆ ಟ್ರೇಸ್ ಆಗ್ತಾ ಇಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಇವುಗಳನ್ನ ಕ್ಲಾಸಿಫೈ ಕೂಡ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಕಂಪನಿಗಳ ಆಫೀಸ್ ಅನ್ನ ನಮಗೆ ಟ್ರೇಸ್ ಮಾಡೋಕೂ ಆಗ್ತಾ ಇಲ್ಲ, ಜೊತೆಗೆ ಇವುಗಳನ್ನ ನೀಟ್ ಆಗಿ ಕ್ಲಾಸಿಫಿಕೇಶನ್ ಅನ್ನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ June 2023 ಪ್ರಕಾರ ಏನಪ್ಪ ಅಂದ್ರೆ ಈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಪೋರ್ಟಲ್ ಏನಿದೆ ಅಲ್ಲ ಅಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ಗ್ಲಿಚಸ್ ಆಗಿತ್ತು. ಅಂದ್ರೆ ನೋಡ್ರಿ ಅಲ್ಲಿ ತಾಂತ್ರಿಕ ಸಮಸ್ಯೆಗಳಾಗಿತ್ತು. ಜೊತೆಗೆ ಏನಪ್ಪ ಅಂದ್ರೆ ನಮಗೆ ಏನೇನ್ ಸಮಸ್ಯೆಗಳು ಬರ್ತಿತ್ತು ಅಂದ್ರೆ ಏನಾದ್ರೂ ಫೈಲ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಫಿಲ್ಲಿಂಗ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಅದು ಕೂಡ ಸಮಸ್ಯೆ ಆಗ್ತಿತ್ತು. ಜೊತೆಗೆ ನೀವು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಅನ್ನ ಆಕ್ಸೆಸ್ ಮಾಡ್ಬೇಕಾದ್ರೆ ಅದು ಕೂಡ ಸಮಸ್ಯೆ ಆಗ್ತಿತ್ತು. ಜೊತೆಗೆ ನೋಡ್ರಿ ಪ್ರತಿದಿನ ಏನಪ್ಪ ಅಂದ್ರೆ 800ರಿಂದ 900 ಕಂಪನೀಸ್ ಅನ್ನ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಹೊಸ ಒಂದು ಪೋರ್ಟಲ್ ಏನಿದೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಪೋರ್ಟಲ್ ಏನಿದಿಲ್ಲ ಅಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡ್ರಿ ಇಲ್ಲಿ ನಮಗೆ ಕನ್ಸರ್ನ್ಸ್ ಇರೋದ್ ಏನಪ್ಪ ಅಂದ್ರೆ ಬಹಳಷ್ಟು ಶೆಲ್ ಕಂಪನೀಸ್ ಗಳನ್ನ ನೀವೇನ್ ಫಾರ್ ಮಾಡಿದ್ರಿ ಅವುಗಳನ್ನ ಬಳಸ್ಕೊಂಡು ನಾವೇನ್ GDP ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಲ್ಲ ಈ ದತ್ತಾಂಶ ಅಕ್ಯುರೇಟ್ ಆಗಿದೆಯಾ? ಯಾಕಂದ್ರೆ ನೋಡ್ರಿ ಆಗ್ಲೇ ಹೇಳ್ದಂಗೆ NSSO ಪ್ರಕಾರ ಏನಪ್ಪ ಅಂದ್ರೆ 2019ರಲ್ಲಿ 36% ಕಂಪನಿಗಳು ಏನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಇದ್ವಲ್ಲ ಅವು ಒಂದು ಟ್ರೇಸ್ ಆಗ್ತಾ ಇರಲಿಲ್ಲ, ಅಂದ್ರೆ ಅವುಗಳ ಲೊಕೇಶನ್ಸ್ ನಮಗೆ ಸಿಗ್ತಾ ಇರಲಿಲ್ಲ ಅಥವಾ ಅವುಗಳನ್ನ ನೀಟ್ ಆಗಿ ಕ್ಲಾಸಿಫಿಕೇಶನ್ಸ್ ನ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದು ಟೆಕ್ನಿಕಲ್ ಗ್ಲಿಚಸ್ ಇರಬಹುದು, ನಮಗೆ ಆಕ್ಸೆಸ್ ಮಾಡೋದ್ರಲ್ಲಿ ಸಮಸ್ಯೆ ಇರೋದ್ರಿಂದ ಏನಪ್ಪ ಅಂದ್ರೆ ಇಲ್ಲಿ ದತ್ತಾಂಶ ಮ್ಯಾನಿಪುಲೇಟ್ ಆಗಿರೋದಕ್ಕೆ ಅಥವಾ ಡಾಟಾ ಏನಪ್ಪ ಅಂದ್ರೆ ಮ್ಯಾನಿಪುಲೇಟ್ ಆಗೋದಕ್ಕೆ ಹೆಚ್ಚಿನ ಅವಕಾಶಗಳು ಇರುತ್ತೆ ಅಂತ ಹೇಳ್ತಿದ್ದಾರೆ. ನಮಗೆ ಮೂರನೇ ಸಮಸ್ಯೆ ಇರೋದೇನಪ್ಪ ಅಂದ್ರೆ ಸಿಸ್ಟಮ್ ಇಲ್ಲಿ ಏನ್ ಮಾಡ್ತಾ ಇಲ್ಲ ಅಂದ್ರೆ ತುಂಬಾ ಕಾಂಪಿಟೇಟಿವ್ ಆಗಿರುವಂತಹ ಡಾಟಾವನ್ನ ಜನರೇಟ್ ಮಾಡ್ತಾ ಇಲ್ಲ. ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಹೈ ಕ್ವಾಲಿಟಿ ದತ್ತಾಂಶವನ್ನು ಕೂಡ ಅದು ಜನರೇಟ್ ಮಾಡ್ತಾ ಇಲ್ಲ. ಅಂದ್ರೆ ಒಂದು ಕಾಂಪಿಟೆಂಟ್ ಇರಬೇಕು, ಜೊತೆಗೆ ಏನಪ್ಪ ಅಂದ್ರೆ ಹೈ ಕ್ವಾಲಿಟಿ ಆದಂತಹ ಡಾಟಾವನ್ನು ಏನ್ ಜನರೇಟ್ ಮಾಡ್ಬೇಕಲ್ಲ ಆ ಡಾಟಾವನ್ನ ಜನರೇಟ್ ಮಾಡದೇ ಇರೋದು ನಮಗೆ ಏನಪ್ಪ ಅಂದ್ರೆ ಮೂರನೇ ಇಶ್ಯೂ ಆಗಿ ಅಥವಾ ಮೂರನೇ ಸಮಸ್ಯೆ ಆಗಿ ಇಲ್ಲಿ ನಮಗೆ ಬರ್ತಾ ಇದೆ. ಜೊತೆಗೆ ನೋಡ್ರಿ ಈ ತರನಾಗಿರೋದ್ರಿಂದ ನಮ್ಗೆ ಏನಪ್ಪ ಅಂದ್ರೆ ಕೆಲವೊಂದ್ ಟೈಮ್ ಡಾಟಾವನ್ನ ನಾವು ಏನ್ ಮಾಡೋಕ್ಕಾಗಲ್ಲ ಅಂದ್ರೆ ಪಬ್ಲಿಷ್ ಮಾಡೋಕ್ ಸಹ ಆಗಲ್ಲ. ಇದು ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಸರ್ವೆಗಳನ್ನ ಪಬ್ಲಿಷ್ ಮಾತ್ರ ಮಾಡಲ್ಲ, ಅವುಗಳನ್ನ ಡಿಲೇ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ಕೆಲವೊಂದ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಸರ್ವೆಗಳು ಏನ್ ಪಬ್ಲಿಷ್ ಮಾಡಿರ್ತಾರಲ್ಲ ಅವುಗಳನ್ನು ಕೂಡ ವಿಥ್ಹೆಲ್ಡ್ ಮಾಡ್ತಾರೆ. ಅಂದ್ರೆ ಕೆಲವೊಂದಿಷ್ಟು ಸರ್ವೇಸ್ ಈಗ ಕಂಪ್ಲೀಟ್ ಆಗಿರುತ್ತೆ, ಅದನ್ನ ಪಬ್ಲಿಕೇಶನ್ಸ್ ಮಾಡ್ಬೇಕಾದ್ರೆ ಅದನ್ನ ಪಬ್ಲಿಕೇಶನ್ಸ್ ಮಾಡಕ್ ಇಲ್ಲಿ ಅವಕಾಶ ಮಾಡಿಕೊಡಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ನೋಡ್ರಿ ನಮಗೆ ಮೈಕ್ರೋ ಲೆವೆಲ್ ಅಂದ್ರೆ ಸೂಕ್ಷ್ಮ ಲೆವೆಲ್ ಅಲ್ಲಿ ನಮ್ಗೇನ್ ದತ್ತಾಂಶ ಇರುತ್ತಲ್ಲ, ಎಸ್ಪೆಷಲಿ ನೋಡ್ರಿ ಯಾವ ತರನಾಗಿ ಗ್ರಾಹಕರಿಗೆ ಕನ್ಸಂಪ್ಷನ್ ಅನ್ನ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಜನರು ಯಾವ ತರನಾಗಿ ಬಳಕೆಯನ್ನ ಮಾಡ್ತಿದ್ದಾರೆ, ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲಿವರೆಗೂ ಬಡತನ ಇದೆ ಅಂತ ಗೊತ್ತಾಗ್ತದೆ. ಈಗ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಜನರು ಹೇಗೆ ತಮ್ಮ ಹಣವನ್ನ ಬಳಕೆ ಮಾಡ್ತಾ ಇದ್ದಾರೆ ಅಥವಾ ಯಾವ ತರನಾಗಿ ಅವ್ರೇನಪ್ಪ ಅಂದ್ರೆ ಕನ್ಸಂಪ್ಷನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಿದಾಗ ಮಾತ್ರ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲಿವರೆಗೂ ಬಡತನ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಈ ಡಾಟಾವನ್ನ ಪ್ರಕಟಣೆ ಮಾಡದೇ ಇದ್ರೆ ಈ ಬಡತನ ನಾವು ಅಕ್ಯುರೇಟ್ ಆಗಿ ಪ್ರೆಡಿಕ್ಟ್ ಮಾಡಕ್ಕೆ ಆಗಲ್ಲ. ಇದ್ರ ಜೊತೆಗೆ ನೋಡ್ರಿ ಈ ಒಂದು ಕೇಸ್ ಏನಿದೆಲ್ಲ ಇದು ಕೂಡ ಏನಪ್ಪ ಅಂದ್ರೆ ಮೈಕ್ರೋ ಎಕಾನಮಿಕ್ ಮಾತ್ರ ಅಲ್ಲ ಮ್ಯಾಕ್ರೋ ಎಕಾನಮಿಕ್ ಕೂಡ ಹೋಗುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಹೋಲ್ಸೇಲ್ ಪ್ರೈಸ್ ಎಷ್ಟೆಷ್ಟಿದೆ ಎಷ್ಟೆಷ್ಟಿಗೆ ನಿಂತಿದೆ ಅಂತ ಗೊತ್ತಾದ್ರೆ ಮಾತ್ರ ನಾವು ನೋಡ್ರಿ ಇನ್ಫ್ಲೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಸಾಧ್ಯ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಿದೆಲ್ಲ ಅವುಗಳನ್ನು ಕೂಡ ನಮಗೆ ರಿವಿಷನ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕಂದ್ರೆ ನಾವೇನ್ ರಾಷ್ಟ್ರೀಯ ಆದಾಯ ಮಾಡ್ತೀವಲ್ಲ ಅದನ್ನ ಅವಾಗವಾಗ ಏನ್ ಮಾಡ್ಬೇಕಂದ್ರೆ ರಿವೈಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ನಮ್ಮಲ್ಲಿ ಏನಪ್ಪ ಅಂದ್ರೆ ಈ ಅಪ್ಡೇಟೆಡ್ ಡಾಟಾ ಇಲ್ದೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಹೊಡೆತ ಕೊಡ್ತಾ ಇದೆ. ಜೊತೆಗೆ ನೋಡ್ರಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಬಡತನನು ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ಒಂದು ದೇಶ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದಿದಂಗೆ ಏನಾಗ್ಬೇಕಂದ್ರೆ ಇಲ್ಲಿ ಬಡತನ ಕಮ್ಮಿ ಆಗ್ತಿರ್ಬೇಕು. ಆದ್ರೆ ನಮ್ಮಲ್ಲಿ ದತ್ತಾಂಶ ಈ ತರನಾಗಿ ಹಿಡಿದಿಟ್ಕೊಳ್ಳೋದ್ರಿಂದ ಸರ್ವೆಯನ್ನ ಪಬ್ಲಿಕೇಶನ್ಸ್ ಮಾಡ್ತಾ ಇರೋದ್ರಿಂದ ಮತ್ತೇನಪ್ಪ ಅಂದ್ರೆ ತಪ್ಪು ತಪ್ಪು ಪಬ್ಲಿಕೇಶನ್ಸ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಎಷ್ಟು ಆರ್ಥಿಕ ಬೆಳವಣಿಗೆ ಆಗಿದೆ ಅಥವಾ ಆರ್ಥಿಕ ಅಭಿವೃದ್ಧಿ ಆಗಿದೆ ಅಂತ ಗೊತ್ತಾಗಿಲ್ಲ. ಜೊತೆಗೆ ನೋಡ್ರಿ ಎಷ್ಟು ಬಡತನ ಕಮ್ಮಿ ಆಗಿದೆ ಅಂತ ನಮಗೂ ಕೂಡ ಏನಪ್ಪ ಅಂದ್ರೆ ಅಕ್ಯುರೇಟ್ ಆಗಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ ಆಗ್ತಾ ಇಲ್ಲ. ಈಗ ಅರ್ಜೆಂಟ್ ಇರೋದೇನಪ್ಪ ಅಂದ್ರೆ ನಾವು ನೋಡ್ರಿ ಏನಿದು ಕ್ರೆಡಿಬಲ್ ಅಂದ್ರೆ ನಾವು ಯಾವ ದತ್ತಾಂಶ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಲ್ಲ ಆ ದತ್ತಾಂಶ ಇರೋದ್ರಿಂದ ಏನಾಗ್ತಿದೆ ಅಂದ್ರೆ ನಮ್ಮ ಆರ್ಥಿಕತೆಗೆ ಮತ್ತೆ ನಮ್ಮ ಸಮುದಾಯಕ್ಕೆ ಅಥವಾ ನಮ್ಮ ಸೊಸೈಟಿಗೆ ಏನಂದ್ರೆ ಒಂದು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ನೋಡ್ರಿ ಈ ಒಂದು ಅಟೆನ್ಷನ್ ನಾವೇನಂದ್ರೆ ಅರ್ಜೆಂಟ್ ಆಗಿ ನೋಡ್ಬೇಕಾಗಿದೆ.
ಇನ್ನೂ ಕೂಡ ನೋಡ್ರಿ, ನಾವೇನಪ್ಪ ಅಂದ್ರೆ 2021 ಸೆನ್ಸಸ್ ಅನ್ನ ಮಾಡದೇ ಇರೋದ್ರಿಂದ, ಅಂದ್ರೆ ಗಣತಿಯನ್ನ ಮಾಡದೇ ಇರೋದ್ರಿಂದ ನಾವೇನ್ ಮಾಡ್ಬೇಕಂದ್ರೆ, ನಾವು ಸರ್ವೆನ ಮಾಡಕ್ಕೆ ಏನು ಮೆಥಡಾಲಜಿನ ಯೂಸ್ ಮಾಡ್ತೀವಲ್ಲ ಅವುಗಳನ್ನ ರೀಚೆಕ್ ಮಾಡ್ಬೇಕು. ಮತ್ತೆ ನೋಡ್ರಿ, ಈ ಸರ್ವೆನ ಮಾಡೋದಕ್ಕೆ ನಾವೇನ್ ದತ್ತಾಂಶವನ್ನ ಬಳಸ್ತೀವಲ್ಲ ಅವುಗಳನ್ನು ಕೂಡ ನಾವೇನ್ ಮಾಡ್ಬೇಕಂದ್ರೆ ಇನ್ನೊಂದ್ಸರಿ ರೀಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಎಸ್ಪೆಷಲಿ ನೋಡ್ರಿ, ಈ ದತ್ತಾಂಶದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಆರ್ಥಿಕ ಅಭಿವೃದ್ಧಿ ಯಾವ ತರನಾಗಿದೆ, ಮತ್ತೆ ನಮ್ಮ ಆರ್ಥಿಕ ಪರ್ಫಾರ್ಮೆನ್ಸ್ ಯಾವ ತರನಾಗಿದೆ, ಅಂದ್ರೆ ನಮ್ಮ ದೇಶ ಮುಂದೆ ಹೋಗ್ತಿದೆಯೋ ಹಿಂದೆ ಹೋಗ್ತಿದೆಯೋ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಈ ತರದ ದತ್ತಾಂಶಗಳು ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಯಾರು ಯೋಜನೆಯನ್ನ ಮಾಡ್ತಿರ್ತಾರೆ ಅಥವಾ ಯಾರು ಪಾಲಿಸೀಸ್ ನ ಮಾಡ್ತಿರ್ತಾರಲ್ಲ, ಅವ್ರೇನ್ ಮಾಡ್ತಾರಂದ್ರೆ ಕೆಲವೊಂದಿಷ್ಟು ಕ್ವಿಕ್ ಫಿಕ್ಸಸ್ ಅನ್ನ ಮಾಡ್ತಾರೆ. ಅಂದ್ರೆ ಕೆಲವೊಂದಿಷ್ಟು ಏನ್ ಮಾಡ್ತಾರಪ್ಪ ಅಂದ್ರೆ, ಪ್ಲಸ್ ಆರ್ ಮೈನಸ್ ಏನಾದ್ರೂ ಮಾಡಿ ಅಲ್ಲೇನ್ ಮಾಡ್ತಾರೆ ಅಂದ್ರೆ, ಈ ಒಂದು ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಸ್ಯಾಂಪಲ್ಸ್ ಇಂದ ಏನ್ ಬರುತ್ತಲ್ಲ ಅದ್ ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ. ನೋಡ್ರಿ, ನಿಮ್ಗೆ ಯಾವಾಗ ಅಕ್ಯುರೇಟ್ ಡಾಟಾ ಸಿಗಲ್ಲ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ಮೆಥಡಾಲಜಿನ ಯೂಸ್ ಮಾಡಿ ಪ್ಲಸ್ ಆರ್ ಮೈನಸ್ ಮಾಡಿ ಅವ್ರ ಒಂದು ಡಾಟಾವನ್ನ ಪ್ರಕಟಣೆ ಮಾಡಿ ಅದ್ರ ಸಕ್ಸಸ್ ಅನ್ನ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ. ಇತ್ತೀಚೆಗೆ ಏನಪ್ಪ ಅಂದ್ರೆ, ನೀತಿ ಆಯೋಗ ಏನಿದೆಯಲ್ಲ ಅವ್ರ ಏನಪ್ಪ ಅಂದ್ರೆ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಥವಾ ಬಹು ಆಯಾಮದ ಬಡತನದ ಬಗ್ಗೆ ಏನ್ ಮಾಡಿದಾರೆ ಅಂದ್ರೆ, ಆ ಸೂಚ್ಯಾಂಕವನ್ನ 2023 ಪ್ರಕಟಣೆ ಮಾಡಿದ್ದಾರೆ. ಅವ್ರ ಅದಕ್ಕೋಸ್ಕರ ನೋಡ್ರಿ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನಿದೆ 2019-21 ಮತ್ತೆ 2015-16 ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಅಂದ್ರೆ 2015-16 ನೋಡ್ರಿ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಲಿ ಎಷ್ಟು ಬಹು ಆಯಾಮದ ಬಡತನ ಇತ್ತು, ಮತ್ತೆ ಅದು 2019-21 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಲಿ ಎಷ್ಟು ಬಡತನ ಇದೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಕ್ಯಾಲ್ಕುಲೇಟ್ ಅನ್ನ ಮಾಡಿ ನಮ್ಮಲ್ಲಿ ಬಹು ಆಯಾಮದ ಬಡತನ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ನೋಡ್ರಿ, ಇಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅವ್ರು ಏನಪ್ಪ ಅಂದ್ರೆ, ಒಂದು ದೃಢವಾದ ಮೆಥಡಾಲಜಿನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಇಲ್ಲಿ ದತ್ತಾಂಶವನ್ನ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ಈ ದತ್ತಾಂಶವನ್ನ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದಿಷ್ಟು ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ, ಅಂದ್ರೆ ಈ ಒಂದು ಕೆಲವೊಂದಿಷ್ಟು ಸ್ಪೆಸಿಫಿಕ್ ಉದ್ದೇಶಗಳಿಗೋಸ್ಕರ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ, ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈಗ ನೋಡ್ರಿ, ಇವ್ರ ದತ್ತಾಂಶವನ್ನ ಯಾವ ತರನ ಕಲೆಕ್ಟ್ ಮಾಡ್ತಾರೆ ಅಂದ್ರೆ, ಇವರು ಒಂದು ಸ್ಯಾಂಪಲ್ ಅನ್ನ ಮಾಡ್ಕೊಂಡಿರ್ತಾರೆ. ಈ ಸ್ಯಾಂಪಲ್ ಗಳು ಏನಪ್ಪ ಅಂದ್ರೆ, ಕೇವಲ 600,000 ಮನೆಗಳ ಮೇಲೆ ನಿರ್ಧಾರವಾಗಿರುತ್ತೆ. ಈ 600,000 ಮನೆಗಳು ಏನು ದತ್ತಾಂಶವನ್ನ ಕೊಡ್ತಾರಲ್ಲ, ಆ ದತ್ತಾಂಶದ ಮೇಲೆ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ, ತಮ್ಮ ಸರ್ವೆಯನ್ನ ಪಬ್ಲಿಕೇಶನ್ ಮಾಡ್ತಾ ಹೋಗ್ತಾರೆ. ಆದ್ರೆ ನೋಡ್ರಿ, ಭಾರತದಲ್ಲಿ ಏನಪ್ಪ ಅಂದ್ರೆ, ಕೇವಲ 600,000 ಮನೆಗಳಿಲ್ಲ, ಬದಲಾಗಿ 30 ಕೋಟಿ ಮನೆಗಳಿದೆ. ಹಾಗಾಗಿ ಈ ದತ್ತಾಂಶದ ಮೇಲೆ ನಾವ್ ಎಷ್ಟು ಡಿಪೆಂಡ್ ಆಗಬೇಕು, ಇಸ್ ಇಟ್ ಕ್ರೆಡಿಬಲ್ ಅಂದ್ರೆ, ಕೇವಲ 600,000 ಮನೆಗಳನ್ನ ನೋಡ್ಕೊಂಡು ನಾವೇನಪ್ಪ ಅಂದ್ರೆ, 30 ಕೋಟಿ ಏನ್ ಜನರಿದ್ದಾರೆ ಅಥವಾ 30 ಕೋಟಿ ಮನೆಗಳು ಏನಿದೆಯಲ್ಲ, ಆ ದತ್ತಾಂಶವನ್ನ ಪ್ರಕಟಣೆ ಮಾಡ್ಬೇಕೋ ಬೇಡವೋ ಅನ್ನೋದೀಗ ನಮ್ಗೆ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ನೋಡ್ರಿ, 600,000 ಮನೆಗಳು ಏನಪ್ಪ ಅಂದ್ರೆ, ಜಿಯೋಗ್ರಫಿಕಲಿ ಒಂದೇ ಕಡೆ ಇರಬಹುದು, ಬೇರೆ ಬೇರೆ ಕಡೆ ಇರಂಗಿಲ್ಲ, ಎಲ್ಲಾ ಜಿಯೋಗ್ರಫಿನೂ ಕವರ್ ಮಾಡಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಉತ್ತರ ಭಾರತವನ್ನ ಕವರ್ ಮಾಡಿದೆ, ದಕ್ಷಿಣ ಭಾರತವನ್ನ ಕವರ್ ಮಾಡಿದೆ, ಪೂರ್ವ ಪಶ್ಚಿಮ ಮತ್ತೆ ಈಶಾನ್ಯ ಭಾರತವನ್ನ ಕವರ್ ಮಾಡಿದೆ. ಜೊತೆಗೆ ಏನಪ್ಪ ಅಂದ್ರೆ, ಟೈರ್ 1, ಟೈರ್ 2, ಟೈರ್ 3 ಸಿಟೀಸ್ ಅನ್ನ ಕವರ್ ಮಾಡಿದೆ, ಮತ್ತೆ ಹಳ್ಳಿಗಳನ್ನ ಕವರ್ ಮಾಡಿದ್ಯಾ. ಜೊತೆಗೆ ಏನಪ್ಪ ಅಂದ್ರೆ, ಅರ್ಬನ್ ರೂರಲ್ ಬಯಾಸ್ ಏನಿದೆಲ್ಲ ಇವುಗಳನ್ನ ಕವರ್ ಮಾಡಿದೆ ಅನ್ನೋದಿಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ, ಯಕ್ಷ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ 30 ಕೋಟಿ ಮನೆಗಳಿರುವಂತ ಒಂದು ದೇಶದಲ್ಲಿ ಕೇವಲ 600,000 ಮನೆಗಳಿಂದ ನೀವು ದತ್ತಾಂಶವನ್ನ ಪ್ರಕಟಣೆ ಮಾಡಿ ಅದೆಷ್ಟು ಅಕ್ಯುರೇಟ್ ಆಗಿದೆ ಅಂತ ಹೇಳ್ತಿರಲ್ಲ, ಅದು ನಿಮ್ಗೆ ತುಂಬಾ ಕಷ್ಟಕರವಾದಂತ ಮಾಹಿತಿ ಆಗುತ್ತೆ. ಯಾಕಂದ್ರೆ ಕೇವಲ 600,000 ಮನೆಗಳು ಮಾತ್ರ ಏನಪ್ಪ ಅಂದ್ರೆ, ಎಲ್ಲಾ ಭಾರತವನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡಕ್ಕಾಗಲ್ಲ. ಹಾಗಾಗಿ ನಾವು ಈ ದತ್ತಾಂಶದ ಮೇಲೆ ಎಷ್ಟು ನಿರ್ಭರತೆ ಆಗ್ಬೇಕು ಅನ್ನೋದೇ ನಮ್ಗೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ಈಗ ಒಂದು ಕ್ವಶನ್ ಆಗ್ತಾ ಇದೆ. ಹಾಗಾಗಿ ನೋಡ್ರಿ, ಈ ಸಮಯದಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಈಗ ನಮ್ಮ ಸಿಸ್ಟಮ್ ಏನಿದೆಯಲ್ಲ ಅದನ್ನ ಏನ್ ಮಾಡ್ಬೇಕಂದ್ರೆ, ಕೂಲಂಕುಷವಾಗಿ ನಾವು ಪರೀಕ್ಷೆನ ಮಾಡ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ, ಉತ್ತಮವಾದ ಕಮ್ಯುನಿಕೇಶನ್ಸ್ ಅನ್ನ ಮಾಡಿ ನಾವು ನೋಡ್ರಿ, ಯಾರು ದತ್ತಾಂಶವನ್ನ ಕ್ರಿಯೇಟ್ ಮಾಡ್ತಾರೆ ಮತ್ತೆ ಯಾರು ಯೂಸರ್ಸ್ ಇದಾರಲ್ಲ ಅವ್ರ ಮಧ್ಯೆ ಏನ್ ಮಾಡ್ಬೇಕಂದ್ರೆ ಒಂದು ಕಮ್ಯುನಿಕೇಶನ್ಸ್ ಅನ್ನ ಮಾಡ್ಬೇಕು. ಇದ್ರ ಜೊತೆಗೆ ನೋಡ್ರಿ, ಡ್ಯಾಶ್ಬೋರ್ಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಅಂದ್ರೆ ತುಂಬಾ ಪಾರದರ್ಶಕವಾಗಿ ನಾವೇನ್ ಮಾಡ್ಬೇಕಂದ್ರೆ, ಇಲ್ಲಿ ದತ್ತಾಂಶವನ್ನ ಪ್ರಕಟಣೆ ಮಾಡ್ಬೇಕಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ರಂಗನಾಜನ್ ಕಮಿಟಿ ಅವ್ರು ಏನಪ್ಪ ಅಂದ್ರೆ, 2001 ಏನ್ ಸಜೆಷನ್ಸ್ ಕೊಟ್ಟಿದ್ರಲ್ಲ ಆ ಸಜೆಷನ್ಸ್ ಅನ್ನು ತೆಗೆದುಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ದತ್ತಾಂಶ ಅಕ್ಯುರೇಟ್ ಆಗಿ ಪ್ರೊಡಕ್ಟ್ ಅನ್ನ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಇದಿಷ್ಟು ಮಾಡಿದ್ರೆ ಮಾತ್ರ ಏನಪ್ಪ ಅಂದ್ರೆ, ನಾವೇನೀಗ ಡಾಟಾ ಮೇಲೆ ನಿರ್ಭರತೆ ಆಗಿದ್ವಲ್ಲ ಆ ನಿರ್ಭರತೆ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದ್ರೆ ನಾವು ಡಾಟಾ ಮೇಲೆ ನಿರ್ಭರತೆ ಆಗಿರೋದು ಫೇಲ್ಸ್ ಆಗುತ್ತೆ. ಯಾಕಂದ್ರೆ ಕೇವಲ 600,000 ಮನೆಗಳ ದತ್ತಾಂಶವನ್ನ ತೆಗೆದುಕೊಂಡು ನೀವು ಓವರ್ ಆಲ್ ದೇಶದಲ್ಲಿ ಬಹು ಆಯಾಮದ ಬಡತನ ಕಮ್ಮಿ ಆಗಿದೆ ಅಂತ ಯಾವ ತರನಾಗಿ ಹೇಳ್ತೀರಾ, ಇದು ತುಂಬಾ ಕಷ್ಟಕರವಾದ ಮಾಹಿತಿ ಆಗುತ್ತೆ. ಹಾಗಾಗಿ ನೋಡ್ರಿ, ಇಲ್ಲೇನ್ ಮಾಡ್ಬೇಕಂದ್ರೆ, ನಮ್ಮ ಮೆಥಡಾಲಜಿ ಏನಿದೆ, ನಾವು ಯಾವ ತರನಾಗಿ ಡಾಟಾ ಕಲೆಕ್ಟ್ ಮಾಡ್ತೀವಲ್ಲ ಅದು ಅಕ್ಯುರೇಟ್ ಆದಾಗ ಮಾತ್ರ ನಮ್ಗೆ ಏನಪ್ಪ ಅಂದ್ರೆ, ನೀಟ್ ಆಗಿ ಪಾಲಿಸಿ ಫಾರ್ಮುಲೇಷನ್ಸ್ ನ ಮಾಡಿ ನಮ್ಮ ದೇಶವನ್ನ ಏನಪ್ಪ ಅಂದ್ರೆ, ಅಭಿವೃದ್ಧಿ ಹೊಂದಿರ್ತಿರುವುದರಿಂದ ಹಿಡಿದು ಅಭಿವೃದ್ಧಿ ಹೊಂದಿದ ಆರ್ಥಿಕತೆ ಕಡೆಗೆ ಮುನ್ನಡೆಸಲು ಸಾಧ್ಯವಾಗುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.